मानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीर्यं भवरोगवैद्यं श्रीमत्परं ब्रह्मगुरुं स्मरामि देवकीपरमानन्दं कृष्णं वन्दे जगद्गुरु सर्वोपनिषदो गावः दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ए ताने तानी अनवरतवगु रञ्ज्योतिरूपद ಗುರುತತ್ವಕ್ಕೆ ನಮೋ ನಮಃ ಹೃನ್ಮಂದಿರದಲ್ಲಿ ವಿರಾಜಮಾನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು ಎಲ್ಲ ಸಹದರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ನಮಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ ಐವತ್ತೈದನೆಯ ಕುಸುಮವನ್ನು ಧರ್ಮಪ್ರಭುವಾದ ಶ್ರೀಕೃಷ್ಣ ಪರಮಾತ್ಮನ ಪದಗಳಲ್ಲಿ ಅರ್ಪಿಸುವುದಕ್ಕೆ ತೊಡಗಿದ್ದೇನೆ ಈ ಹಿಂದಿನ ಪ್ರವ ಪ್ರವಚನದಲ್ಲಿ ಕರ್ಮಕ್ಕೆ ಬದ್ಧನಾಗದೆ ಹೇಗೆ ಬದುಕೋಕ್ಕಾಗತ್ತೆ ಅನ್ನೋ ವಿಷಯವನ್ನು ಶ್ರೀಕೃಷ್ಣ ಪ್ರಭು ವಿವರಿಸಿದ್ದನ್ನು ಭಾವಿಸಿದ್ದೇವೆ ಒಂದು ಉದಾಹರಣೆ ಪದ್ಮಪತ್ರಂ ಇವ ಅಂಬಸ ಕಮಲದ ದಳವು ನೀರಿನಲ್ಲೇ ಇದ್ದರೂ ನೀರಿಗೆ ಅಂಟ್ಕೊಳ್ಳೋಲ್ಲ ಹಾಗೊಂದು ಅದರ ಸ್ವಭಾವ ಇದೆ ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿದ್ದಾಗ ಕರ್ಮ ಅನಿವಾರ್ಯ ಆ ಕರ್ಮಮಯವಾದ ಬದುಕನ್ನು ಸಾಗಿಸ್ತಾ ಇದ್ದರೂ ಯಾವ ಕರ್ಮಕ್ಕೂ ಅಂಟುಕೊಳ್ಳದೆ ಇರಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಮ ತ್ಯಕ್ವಾ ಕರೋತಿಯಹ ಕರ್ಮವನ್ನು ಬ್ರಹ್ಮದಲ್ಲಿಟ್ಟು ಮಾಡುವಂಥ ಕರ್ಮವನ್ನು ಬ್ರಹ್ಮದಲ್ಲಿಟ್ಟು ಅನ್ನೋದಕ್ಕೆ ಬ್ರಹ್ಮವನ್ನು ಮಾಡು ಮಾಡುವಂಥ ಅರ್ಥ ಎಲ್ಲ ಕರ್ಮಗಳ ಉದ್ದೇಶವು ನನಗೆ ನನ್ನೊಳಗಡೆ ಬೆಳಗುವ ಪರಮಾತ್ಮ ವಸ್ತುವನ್ನು ನಾನು ದ ದರ್ಶನ ಮಾಡಬೇಕು ಅದರಲ್ಲಿ ಕರ್ಮಗಳೆಲ್ಲವೂ ಲಯವಾಗಬೇಕು ನನ್ನ ಜೀವನ ಸಾರ್ಥಕ ಆಗಬೇಕು ಆ ಮನಸ್ಸಿನಿಂದ ಆ ಕರ್ಮವನ್ನು ಆಚರಣೆ ಮಾಡಿದಾಗ ಆ ಕರ್ಮವನ್ನು ಬ್ರಹ್ಮದಲ್ಲಿ ಇಟ್ಟು ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಾದಂಥ ಭಾಷೆ ಹುಟ್ಕೊಳ್ಳೋಕೆ ಅವಕಾಶ ಇದೆ ಹಾಗೆ ಯಾರು ಬ್ರಹ್ಮವನ್ನೇ ಲಕ್ಷ್ಯವಾಗಿಟ್ಕೊಂಡು ಕರ್ಮವನ್ನು ಆಚರಣೆ ಮಾಡ್ತಾನೋ ಅವನ ಕರ್ಮ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಆ ಕರ್ಮವು ಜ್ಞಾನದಲ್ಲಿ ಲಯವಾಗುತ್ತೆ ಆ ಕರ್ಮಕ್ಕೆ ಇರಬೇಕಾದ ನೀತಿಯೆಲ್ಲವೂ ಇದ್ದಾಗ ಆ ರೀತಿಯಲ್ಲಿ ಕರ್ಮ ಜ್ಞಾನದಲ್ಲಿ ಲಯವಾಗುತ್ತೆ ಹಾಗಾಗ್ತಾ ಇರುವಾಗ ಅವನು ಕರ್ಮ ಪ್ರಪಂಚದ ಮಧ್ಯದಲ್ಲಿದ್ದರೂ ಸಹ ಹೊರಗಡೆಯಿಂದ ನೋಡಿದಾಗ ಅನೇಕ ಕರ್ಮಗಳಲ್ಲಿ ತೊಡಗಿದಾನೇನೋ ರೀತಿಯಲ್ಲಿ ಇದ್ದರೂ ಸಹ ಅವನು ಮಾತ್ರ ಪದ್ಮಪತ್ರವು ಹೇಗೆ ನೀರಿನ ಮಧ್ಯದಲ್ಲಿದ್ದರೂ ನೀರಿಗೆ ಅಂಟ್ಕೊಳ್ಳಲ್ಲವೋ ಹಾಗೆ ಅವನು ಕೂಡ ಅಲಿಪ್ತನಾಗಿ ಇರ್ತಾನೆ ಅನ್ನೋ ವಿಷಯವನ್ನು ಈ ಹಿಂದಿನ ಶ್ಲೋಕದಲ್ಲಿ ಅನುಸಂಧಾನ ಮಾಡಿದ್ದೇವೆ ಅದರ ಮುಂದುವರಿಕೆಯ ಮಾತು ಹನ್ನೊಂದನೆಯ ಶ್ಲೋಕ ಕಾಯೇನ ಮನಸ ಬುದ್ಧ ಕೇವಲ ಇಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತ ಸಂಗಂತ್ಯ ಆತ್ಮಶುದ್ಧಯೇ ಯೋಗಿಗಳು ಕರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಯಾವ ನೀತಿ ಅವರಲ್ಲಿರುತ್ತೆ ಕಾಯೇನ ಶರೀರದಿಂದ ಮನಸ್ಸಾ ಮನಸ್ಸಿನಿಂದ ಬುದ್ಧಿಯ ಬುದ್ಧಿಯಿಂದ ಕೇವಲ ಇರ್ ಕೇವಲ ಇಂದ್ರಿಯಗಳಿಂದಲೂ ಸಹ ಸಂಘಂತ್ಯ ಕರ್ಮ ಸಂಘವನ್ನು ಫಲ ಎರಡನ್ನೂ ಬಿಟ್ಟು ಕರ್ಮದ ಜೊತೆಗೂ ಅಂಟಿಲ್ಲ ಕರ್ಮದಿಂದ ಲಭಿಸುವ ಫಲದ ಜೊತೆಗೂ ಅಂಟಿಲ್ಲ ಹಾಗಿದ್ದು ಯೋಗಿನಹ ಯೋಗಿಗಳು ಕರ್ಮ ಕುರುವಂತಿ ಕರ್ಮವನ್ನು ಆಚರಣೆ ಮಾಡ್ತಾರೆ ಯಾತಕ್ಕೋಸ್ಕರ ಅಂದರೆ ಆತ್ಮಶುದ್ಧಯೇ ಆತ್ಮಶುದ್ಧಿಗಾಗಿ ಕೇವಲ ಇಂದ್ರಿಯಗಳಿಂದ ಅಂತನ್ನುವಾಗ ಆ ಕೇವಲ ಶಬ್ದವನ್ನು ಎಲ್ಲ ಕಡೆಗೂ ಅನ್ವಯ ಮಾಡ್ಕೋಬೇಕು ಕೇವಲ ಕಾಯದಿಂದ ಕೇವಲ ಮನಸ್ಸಿನಿಂದ ಕೇವಲ ಬುದ್ಧಿಯಿಂದ ಕೇವಲ ಇಂದ್ರಿಯಗಳಿಂದ ಅಂತ ಆ ಕೇವಲ ಶಬ್ದ ಹಾಕಿದ್ದು ಯಾತಕ್ಕೋಸ್ಕರ ಅಂದರೆ ಅದಲ್ಲದೆ ಇನ್ನೊಂದು ಸಾಮಾನ್ಯ ಜನಗಳ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ ಶರೀರದಿಂದ ಕೆಲಸ ಮಾಡುವಾಗಲೂ ನಾನು ನನ್ನದು ಅಂತ ಯಾವುದೋ ಒಂದು ರೀತಿಯಾದ ಭಾವ ಜೊತೆಗೆ ಸೇರಿಕೊಂಡು ನಾನು ಮಾಡ್ತಾಯಿದ್ದೇನೆ ಅನ್ನೋ ರೀತಿಯಾದಂಥ ಬುದ್ಧಿ ಇದು ನನ್ನ ಕರ್ಮ ಅಂತನೋ ಬುದ್ಧಿ ಇವೆಲ್ಲ ಜೊತೆಗೆ ಸೇರಿಕೋತಾ ಇದೆ ಹಾಗೆ ಸೇರಬಾರ್ದು ಅನ್ನೋದನ್ನ ಹೇಳುವ ಮಾತಿದು ಕೇವಲ ಶರೀರದಿಂದ ಅಂದರೆ ಅವನು ಶರೀರದಿಂದ ಕೆಲಸ ಒಬ್ಬ ಉಪಯೋಗಿ ಕೇವಲ ಶರೀರದಿಂದ ಮಾಡ್ತಾಯಿದ್ದಾನೆ ಅಂದರೆ ಅಲ್ಲಿ ನನ್ನದು ಅನ್ನೋ ರೀತಿಯಾದಂಥ ಮಮತ್ವ ಬುದ್ಧಿ ಇಲ್ಲ ಹಾಗೆ ಕೆಲಸ ನಡೀತಾ ಇದೆ ಅಂತ ಅದೇ ರೀತಿಯಲ್ಲಿ ಮನಸ್ಸಾ ಮನಸ್ಸಿನಿಂದ ಒಬ್ಬ ಕಾರ್ಯವನ್ನು ಇದ್ದಾನೆ ಏನೋ ಚಿಂತನೆ ಇದ್ದಾನೆ ಮನಸ್ಸಿನಿಂದ ಕೇವಲ ಮನಸ್ಸಿನಿಂದ ಇದ್ದಾನೆ ಅಂದರೆ ಆ ಮಮ ಅನ್ನೋ ರೀತಿಯಾದ ಅಭಿಮಾನ ಜೊತೆಗೆ ಸೇರಿಕೊಂಡಿಲ್ಲ ಹಾಗೆ ಇದೆ ಬುದ್ಧಿಯ ಕೇವಲ ಕೇವಲ ಬುದ್ಧಿಯಿಂದಲೂ ಅದೇ ರೀತಿಯಲ್ಲಿ ನಡೀತಾ ಇದೆ ಕೇವಲ ಇಲ್ಲಿ ಇಂದ್ರಿಯ ಇರಪಿ ಇಂದ್ರಿಯಗಳಿಂದಲೂ ಹಾಗೆ ಮಮತ್ವದ ಭಾವ ಜೊತೆಗೆ ಸೇರದೇ ಇರುವಂತೆ ಕರ್ಮ ನಡೀತಾ ಇದೆ ಈ ಕಾರಣದಿಂದಾಗಿ ಸಂಘವೆಂಬುದು ಆ ಯೋಗಿಗೆ ಈ ಪ್ರಪಂಚದ ಜೊತೆಗಿಲ್ಲ ಕಾರ್ಯದ ಜೊತೆಗೂ ಇಲ್ಲ ಕಾರ್ಯದ ಫಲದ ಜೊತೆಗೂ ಇಲ್ಲ ತ್ಯಕ್ತ್ವ ಯಾತಕ್ಕೆ ಹೀಗೆ ಮಾಡ್ತಾ ಅವನು ಅಂತ ಕೇಳಿದರೆ ಆತ್ಮಶುದ್ಧಯೇ ಆತ್ಮಶುದ್ಧಿಗೋಸ್ಕರವಾಗಿ ಆತ್ಮಶುದ್ಧಿ ಅನ್ನೋ ಪದ ಯಾವ ಅರ್ಥ ಸಲ್ಪ ಬಳಸ್ತಾ ಇದ್ದಾರೆ ಅಂತ ಕೇಳಿದರೆ ಆತ್ಮ ಅನ್ನೋದಕ್ಕೆ ಜೀವ ಪರಮಾತ್ಮ ಇವೆಲ್ಲ ಅರ್ಥಗಳಿದೆ ಆದರೆ ಆ ಜಿ ಆ ಒಂದು ಜೀವಾತ್ಮ ಪರಮಾತ್ಮ ಇವರೆಲ್ಲರ ಸ್ವಭಾವವನ್ನು ಹೇಳುವಾಗ ಅವರು ಶುದ್ಧವಾಗಿಯೇ ಇರುವಂಥವ್ರು ನಿತ್ಯ ಶುದ್ಧರು ಆತ್ಮಶುದ್ಧಿ ಅಂತನ್ನುವಾಗ ಅವರ ಶುದ್ಧಿಗಾಗಿ ಅಂತ ಅರ್ಥ ಮಾಡಿದ್ರೆ ಹೊಂದಲ್ಲ ಅದು ಹಾಗಂದ್ರೆ ಏನು ಅಂತ ಕೇಳಿದ್ರೆ ನಾವು ತುಂಬ ಪ್ರಧಾನವಾಗಿ ನಮ್ಮ ಚಿತ್ತವನ್ನು ಬಳಸ್ಕೊಂಡು ಎಲ್ಲವನ್ನೂ ಇದ್ದೀವಿ ಹೊರ ಪ್ರಪಂಚವನ್ನು ನಮ್ಮ ಚಿತ್ತವನ್ನು ಇಟ್ಕೊಂಡು ಇದ್ದೀವಿ ಒಳಗಡೆ ಆ ಪರಮಾತ್ಮೋತ್ಸವವನ್ನು ಭಾವಿಸುವಾಗಲೂ ನಮ್ಮ ಚಿತ್ತವನ್ನು ಇಟ್ಕೊಂಡು ಭಾವಿಸ್ತಾ ಇದ್ದೀವಿ ಆ ಚಿತ್ತ ಕಲುಷಿತವಾಗಿದ್ದರೆ ಆ ಕಲುಷಿತವಾದ ಚಿತ್ರದ ಮೂಲಕ ಏನೇನು ನೋಡ್ತೀವೋ ಅಲ್ಲೆಲ್ಲ ಕಾಲುಷ್ಯ ತೋರುತ್ತೆ ಆ ಕಲುಷಿತವಾದ ಚಿತ್ರದಿಂದ ಹೊರಗಡೆ ಇರೋ ಪ್ರಪಂಚವನ್ನು ನಾವು ನೋಡಿದಾಗ ಚಿತ್ರದ ಕಾಲುಷ್ಯದ ಜೊತೆಗೆ ಹೊರಗಡೆ ಪ್ರಪಂಚ ನೋಡೋದು ನಾವು ಅದೇ ರೀತಿಯಲ್ಲಿ ಒಳಗಡೆಗೆ ಏನಾದರೂ ಆ ಚಿತ್ರವನ್ನು ಬಳಸಿ ನೋಡೋಕ್ಕೆ ಪ್ರಯತ್ನ ಪಟ್ಟರೆ ನಾನು ಅಂದ್ರೆ ಏನು ಅನ್ನೋ ಬಗ್ಗೆ ನೋಡೋಕ್ಕೆ ಹೊರಟ್ರೆ ಆಗಲೂ ಕೂಡ ನಮಗೆ ಏನು ಕಾಣಿಸುತ್ತೆ ಅಂದರೆ ಚಿತ್ರದಲ್ಲಿ ಏನೇನು ಕಾಲುಷ್ಯ ಇದೆಯೋ ಅದ್ರ ಜೊತೆಗೆ ನಂಗೆ ಅದು ಕಾಣಿಸುತ್ತೆ ಇದು ಸಮಸ್ಯೆ ಇದು ಹೋಗಬೇಕಾಗಿದೆ ಚಿತ್ತ ಶುದ್ಧವಾಗಬೇಕಾಗಿದೆ ಅಂದರೆ ಅಲ್ಲಿ ನಾನಾ ಭಾವಗಳು ನಿರಂತರವಾದ ವೃತ್ತಿರೂಪವಾದ ಅಲೆಗಳು ಇವೆಲ್ಲ ನಿಂತು ಆ ನಾನು ಅನ್ನೋ ರೀತಿಯಾದ ತತ್ವ ನನಗೆ ಗೋಚರ ಆಗಬೇಕು ಚಿತ್ತ ನಿರ್ಮಲವಾಗಿ ಆಗಬೇಕು ಅದರಲ್ಲಿ ಯಾವುದೇ ರೀತಿಯಾದಂಥ ವೃತ್ತಿ ಇರಬಾರ್ದು ಅಲೆ ಇರಬಾರ್ದು ಅದರಲ್ಲಿ ಯಾವುದೇ ರೀತಿಯಾದ ಭಾವ ಇರಬಾರ್ದು ಹಾಗೆ ಆದಾಗ ಆ ಪರತತ್ವವನ್ನು ನೋಡೋಕ್ಕಾಗತ್ತೆ ಹಾಗಾಗಲೇನೋ ಉದ್ದೇಶದಿಂದಲೇ ಒಬ್ಬ ಕರ್ಮಯೋಗವನ್ನು ಇಟ್ಕೋತಾನೆ ಆತ್ಮಶುದ್ಧಿಗಾಗಿ ಕರ್ಮಯೋಗವನ್ನು ಇಟ್ಕೋತಾನೆ ಕರ್ಮಯೋಗ ಏನು ಕೆಲಸ ಮಾಡುತ್ತೆ ಆತ್ಮಶುದ್ಧಿಯನ್ನು ಹೇಗೆ ಮಾಡುತ್ತೆ ಅಂತ ಕೇಳಿದ್ರೆ ಕರ್ಮಯೋಗದ ಲಕ್ಷಣವನ್ನು ಏನೇನು ನಾವು ನೆನಪಿಸ್ಕೊಂಡ್ವಿ ಅದೆಲ್ಲವನ್ನು ಈಗ ಮತ್ತೊಮ್ಮೆ ಮನಸ್ಸಿಗೆ ತಂದ್ಕೋಬೇಕು ಯಾವುದು ಕರ್ತವ್ಯ ರೂಪವಾಗಿ ನನಗೆ ಬಂದಿದೆಯೋ ಅದನ್ನು ಆಚರಣೆ ಮಾಡಬೇಕು ಕರ್ತವ್ಯ ರೂಪವಾಗಿ ಬಂದಿದೆ ಅಂದರೆ ನನ್ನ ಹುಟ್ಟಿನ ಜೊತೆಗೆ ಬಂದಿದೆ ಅದು ದೇವ ಋಷಿ ಪಿತೃ ರೂಪವಾದಂಥ ಮೂರು ಶಕ್ತಿಗಳ ಋಣ ನನ್ನ ಮೈಗೆ ಜೊತೆಗೆ ಬಂದಿದೆ ಅದನ್ನು ಕಳ್ಕೊಳ್ಳೋಕ್ಕೋಸ್ಕರವಾಗಿ ಕರ್ಮವನ್ನು ಆಚರಣೆ ಮಾಡಬೇಕಾಗಿದೆ ಹಾಗಿರುವಾಗ ಅಂತಹ ಕರ್ಮವನ್ನು ಆಚರಣೆ ಮಾಡುವಾಗ ಆ ಮನಸ್ಸಿನಿಂದ ಆಚರಣೆ ಮಾಡ್ತಾ ಇರುವಾಗ ಅದರ ಪರಿಣಾಮವಾಗಿ ಚಿತ್ತ ನಾನು ನನ್ನದು ಇತ್ಯಾದಿ ಬೇರೆ ಬೇರೆ ರೀತಿಯಾದಂಥ ಭಾವಗಳಿಗೆ ಒಳಗಾಗಲ್ಲದು ಅದರಲ್ಲೊಂದು ತಿಳಿತನ ಏರ್ಪಡುತ್ತೆ ನೈರ್ಮಲ್ಯ ಏರ್ಪಡುತ್ತೆ ಅಂಥ ನೈರ್ಮಲ್ಯ ಆ ಯೋಗಿಗೆ ಬೇಕು ಯಾಕೆಂದರೆ ಆ ನೈರ್ಮಲ್ಯವಿದ್ದಾಗಲೇ ಭಗವಂತನ ದರ್ಶನ ಆಗೋದು ತನ್ನೊಳಗಡೆ ಇರುವ ತತ್ವ ಅಂತ ದರ್ಶನ ಮಾಡೋಕ್ಕೆ ಸಾಧ್ಯವಾಗೋದು ಅದು ಯಾವತ್ತೂ ಇರಬೇಕು ಅಂತ ಅವನು ಬಯಸ್ತಾನೆ ಯಾಕೆಂದರೆ ಅಂಥ ದೊಡ್ಡ ಅದ್ಭುತವಾದ ಆನಂದ ಇನ್ನೇಲೂ ಸಿಗೋಲ್ಲ ಲೋಕದಲ್ಲಿ ಲೋಕದಲ್ಲಿ ಪದಾರ್ಥಗಳಿಂದ ಸುಖ ಸಿಗುತ್ತೆ ಎಷ್ಟೊತ್ತು ಸಿಗುತ್ತೆ ಒಂದು ಕ್ಷಣ ಆಮೇಲೆ ಮತ್ತೆ ಬೇರೆ ಇನ್ನೊಂದು ಸುಖ ಬೇಕು ಅಂತ ಅಪೇಕ್ಷೆ ಪಡುತ್ತೆ ಜೊತೆಗೆ ಸುಖದ ಪ್ರಮಾಣ ಎಷ್ಟು ಆ ಒಳಗಡೆ ಸಿಕ್ಕದ ಸಿಕ್ಕುವ ಆನಂದದ ದೃಷ್ಟಿಯಿಂದ ಹೋಲಿಸಿದರೆ ಕೋಟಿಗೊಂದು ಪಾಲು ಅಲ್ಲ ಅಷ್ಟು ಚಿಕ್ಕ ಆ ಸುಖ ಯಾರೋ ಒಬ್ಬ ಯೋಗಿಗೆ ಈ ಸಣ್ಣ ಸುಖ ಅಲ್ಲದ ಇನ್ನೊಂದು ಅದ್ಭುತವಾದ ಸುಖ ಇದೆ ಅಂತ ಗೊತ್ತಿದ್ದಾಗ ಅವನೇನು ಆಲೋಚನೆ ಮಾಡ್ತಾನೆ ಸದಾ ಆ ಸುಖದಲ್ಲಿ ಮುಳುಗಿರಬೇಕು ಅಂತ ಆಲೋಚನೆ ಮಾಡ್ತಾನೆ ಇದು ಲೋಕದ ನಡೆ ತುಂಬ ಸುಖ ಯಾವ್ದಲ್ಲಾರು ಇದೆ ಅಂದರೆ ಅದರಲ್ಲಿ ನಾನು ಇರಬೇಕು ಅಂತ ಆಲೋಚನೆ ಮಾಡ್ತಾನೆ ಹೀಗಿರುವಾಗ ಮಹಾಯೋಗಿ ಒಬ್ಬನಿಗೆ ಅದ್ಭುತವಾದ ಒಂದು ಆನಂದದ ಪ್ರವಾಹದಲ್ಲೇ ತಾನು ಮುಳುಗಿರ್ಬೋದು ಅಂತ ಗೊತ್ತಿದ್ದಾಗ ಅವನೇನು ಮಾಡ್ತಾನೆ ಅದನ್ನು ಅನುಭವಿಸಬೇಕು ಅಂತ ಆಲೋಚನೆ ಮಾಡ್ತಾನೆ ಆ ಅನುಭವಿಸೋದು ಹೇಗೆ ಅಂತ ಕೇಳಿದ್ರೆ ಚಿತ್ತಶುದ್ಧಿಯ ದ್ವಾರ ಚಿತ್ತಶುದ್ಧಿಯನ್ನು ಹೇಗೆ ಪಡಿತಾನೆ ಅಂತ ಕೇಳಿದರೆ ಕರ್ತವ್ಯ ರೂಪವಾದ ಕರ್ಮವನ್ನು ಅವನು ದೇಹದಿಂದ ಮನಸ್ಸಿನಿಂದ ಬುದ್ಧಿಯಿಂದ ಕೇವಲ ಇಂದ್ರಿಯಗಳಿಂದ ಆಚರಣೆ ಮಾಡ್ತಾನೆ ಅಂದರೆ ಯಾವುದೋ ಕೇವಲ ಕೇವಲ ಅನ್ನೋ ಶಬ್ದ ಏನು ಹೇಳ್ತಾ ಇದೆ ಅಂದರೆ ಮಮ ಅನ್ನೋ ರೀತಿಯಾದ ಬುದ್ಧಿಯನ್ನು ಇಟ್ಟುಕೊಳ್ಳದೆ ಆಚರಣೆ ಮಾಡ್ತಾನೆ ಹಾಗೆ ಆಚರಣೆ ಮಾಡೋದ್ರಿಂದಲೇ ಅವನಿಗೆ ಆತ್ಮಶುದ್ಧಿ ಎಂಬುದು ಹುಟ್ಟುತ್ತೆ ಆತ್ಮಶುದ್ಧಿ ಪರಿಣಾಮವಾಗಿ ಒಂದು ಚಿತ್ತವೃತ್ತಿಗಳೆಲ್ಲ ಲಯವಾಗಿರುತ್ತೆ ಕಾಮಕ್ರೋಧಾದಿಗಳಿಗೆ ಎಡೆ ಇರೋಲ್ಲ ಚಿತ್ತ ವೃತ್ತಿಯನ್ನು ಅನುಸರಿಸಿ ಕಾಮಕ್ರೋಧಗಳು ಹುಟ್ಟಿಕೊಳ್ಳುತ್ತೆ ಲೋಕದಲ್ಲಿ ನನ್ನ ಬುದ್ಧಿಯಲ್ಲಿ ಯಾವುದೋ ಒಂದು ಹಳೆಯ ಸ್ಮರಣೆ ಬಂತು ಅಂದರೆ ಒಂದು ಚಿತ್ರವೃತ್ತಿ ಆ ಹಳೆಯ ಸ್ಮರಣೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಯಾವುದಕ್ಕೋ ಒಂದಕ್ಕೆ ಸಂಬಂಧಪಟ್ಟದ್ದಾಗಿದ್ದಾಗ ಆ ಭಾವ ಜೊತೆಗೆ ಇಡುತ್ತೆ ಮೊದಲು ಒಂದು ವಸ್ತುವಿನ ಜ್ಞಾನ ಅನಂತರದಲ್ಲಿ ಒಂದು ಭಾವ ಹೀಗೆ ಹುಡ್ತಾ ಇದೆ ಆ ಭಾವವೂ ಕೂಡ ಚಿತ್ರವನ್ನು ಕಲುಷಿತಗೊಳಿಸುತ್ತೆ ಕಾಮಕ್ರೋಧಾದಿಗಳು ಚಿತ್ರದಲ್ಲಿದೆ ಅಂದರೆ ಆಗ ಅದ್ರ ದ್ವಾರ ನಾವು ಏನೇನು ನೋಡ್ತೀವೋ ಅಲ್ಲೆಲ್ಲ ಅದ್ರ ಬಣ್ಣ ಬಂದ್ಬಿಡುತ್ತೆ ನಾವೇನಾರು ಒಂದು ಬಣ್ಣದ ಕನ್ನಡಕವನ್ನು ಹಾಕ್ಕೊಂಡು ಜಗತ್ತನ್ನು ನೋಡ್ತೀವಿ ಅಂತ ಹೊರಟ್ರೆ ಹೇಗೆ ಕಾಣಿಸ್ಬೋದು ನಮಗೆ ಅದು ಕಾನ್ವೆಕ್ಸ್ ಕಾನ್ಕೇವ್ ಆ ರೂಪದಲ್ಲಿ ಅದಕ್ಕೆ ತಕ್ಕಂತೆ ಪದಾರ್ಥ ಎಲ್ಲ ಬೇರೆ ಬೇರೆ ಥರ ತೋರುತ್ತೆ ಅದೊಂದು ಬಣ್ಣದಿಂದ ಕೂಡಿದರೆ ಪದಾರ್ಥವೆಲ್ಲ ಬಣ್ಣದಿಂದ ಕೊಡುತ್ತೆ ಅಂತಹದ್ದು ಕನ್ನಡಕವನ್ನು ಹಾಕ್ಕೊಂಡು ನಾನು ಬಗ್ಗೆ ನಾನು ನೋಡ್ಕೊಳ್ಳೋಕೆ ಹೊಟ್ಟರೆ ಅಲ್ಲೂ ಬೇರೆ ಬೇರೆ ರೀತಿಯಲ್ಲಿ ತೋರುತ್ತೆ ಹಾಗಲ್ಲದೆ ಶುದ್ಧವಾದ ತಿಳಿಯಾದ ಒಂದು ಗಾಜಾದರೆ ಅಥವಾ ಒಂದು ಲೆನ್ಸ್ ಆದರೆ ಆಗ ಇರುವ ವಿಷಯವನ್ನು ಯಥಾವತ್ತಾಗಿ ತೋರಿಸುತ್ತೆ ಹಾಗೆ ಯಥಾವತ್ತಾಗಿ ನೋಡಿದಾಗ ಆ ಜ್ಞಾನ ಆನಂದ ಎಲ್ಲ ಗೋ ಅದಕ್ಕೋಸ್ಕರವಾಗಿ ಯೋಗಿನ ಕರ್ಮ ಕುರುವಂತಿ ಸಂಘಂತ್ಯ ಸಂಘವನ್ನು ಬಿಟ್ಟು ಕರ್ಮವನ್ನು ಆಚರಣೆ ಮಾಡ್ತಾರೆ ಯಾಕೆ ಅಂತ ಕೇಳಿದರೆ ಅದು ಕರ್ಮಯೋಗ ಮಾಡೋದಕ್ಕೆ ಬೇಕಾದ ಮೈಕಟ್ಟಿದೆ ಅವರಿಗೆ ಹುಟ್ಟುವಾಗ ಅದನ್ನು ತಗೊಂಡು ಬಂದುಬಿಟ್ಟಿದ್ದಾರೆ ಅದು ಅವರಿಗೆ ರಾಜಮಾರ್ಗ ಆ ಮಾರ್ಗದಲ್ಲಿ ಅವರು ತತ್ವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡಿಕೊಂಡವರು ಆ ಕರ್ಮಯೋಗದಲ್ಲಿ ನಿರತರಾಗ್ತಾರೆ ಹಾಗೆ ಮುಂದಿನ ಮಾತು ಹನ್ನೆರಡನೇ ಶ್ಲೋಕ ಯುಕ್ತ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತಃ ನಿಬದ್ಧತೆ ಕರ್ಮವನ್ನು ಆಚರಣೆ ಮಾಡಿದವರು ಮಾಡದೇ ಇರುವವರು ಇಲ್ಲ ಈ ಸೃಷ್ಟಿನಲ್ಲಿ ಹಿಂದೆ ಬಂದಿದೆ ಕರ್ಮದ ನೆಡೆ ಹೇಗೆ ಅಂತ ಒಂದು ಕ್ಷಣವೂ ಕರ್ಮ ಇಲ್ಲದೆ ಬದುಕೋಕ್ಕಾಗಲ್ಲ ಆ ಕರ್ಮ ಆಚರಣೆ ಮಾಡುವಾಗ ಮಾತ್ರ ಯೋಗಿಯೇ ಒಂದು ಮನೋಧರ್ಮವನ್ನು ಇಟ್ಕೊಂಡು ಆಚರಣೆ ಮಾಡ್ತಾನೆ ಸಾಮಾನ್ಯ ಜನ ಒಂದು ಮನೋಧರ್ಮವನ್ನು ಇಟ್ಕೊಂಡು ಆಚರಣೆ ಮಾಡ್ತಾರೆ ಇಷ್ಟೇ ವ್ಯತ್ಯಾಸ ಯೋಗಿಯು ಕರ್ತರೂ ಕರ್ತವ್ಯ ರೂಪಾದ ಕರ್ಮವನ್ನೇ ಆಚರಣೆ ಮಾಡ್ತಾನೆ ಸಾಮಾನ್ಯ ಜನ ತಂಗ ತೋರಿದ ಕಾರ್ಯನೆಲ್ಲ ಮಾಡೋಕ್ಕೆ ಹೋಗ್ತಾನೆ ಅದು ಕರ್ತವ್ಯ ಹೋದ ಅನ್ನೋ ಒಂದು ಪ್ರಜ್ಞೆಯೂ ಇರಲ್ಲ ಅದರಿಂದ ಆಗೋ ಏರುಪೇರುಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ ಮಾಡ್ತಾನೆ ಹೀಗೆಲ್ಲ ಇಬ್ಬರಿಗೂ ಅಂತರ ಇದೆ ಆದರೆ ಒಬ್ಬ ಯೋಗಿ ಅದ್ಭುತವಾದ ಶಾಂತಿಯನ್ನು ಪಡಿತಾನೆ ಸಾಮಾನ್ಯ ಜನ ಬಗೆ ಬಗೆಯಾದ ಆಸೆಗಳಿಗೆ ತುತ್ತಾಗಿ ಬಂಧಕ್ಕೆ ಒಳಗಾಗ್ತಾರೆ ಹುಟ್ಟು ಸಾವಿಗಳ ಚಕ್ರಕ್ಕೆ ಸಿಗಾಕೋತಾರೆ ಇಷ್ಟೇ ವ್ಯತ್ಯಾಸ ಇಬ್ಬರೂ ಹೊರಗಡೆಯಿಂದ ನೋಡಿದಾಗ ಕರ್ಮ ಮಾಡ್ತಾ ಇದ್ದಾರೆ ಅಂತಿದ್ದಾರೆ ಅದರ ಒಬ್ಬ ಅದ್ಭುತವಾದ ಆನಂದದ ಕಡೆಗೆ ಸಾಕ್ತಾನೆ ಇನ್ನೊಬ್ಬ ಸಂಸಾರದ ಕಡೆಗೆ ಸಾಕ್ತಾನೆ ಹೀಗಾಗತ್ತೆ ಯುಕ್ತ ತೆಕ್ತ ಯುಕ್ತ ಅಂದರೆ ಕರ್ಮಯೋಗದಲ್ಲಿ ನಿರತನಾಗಿ ಅಂತ ಅರ್ಥ ಯೋಗಯುಕ್ತನಾಗಿ ಯಾವ ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಈಗ ಕರ್ಮಯೋಗದ ಬಗ್ಗೆ ಮಾತನಾಡ್ತಾ ಇರೋ ಸಂದರ್ಭ ಆದ್ದರಿಂದ ಯುಕ್ತ ಅಂದರೆ ಕರ್ಮಯೋಗದಲ್ಲಿ ನೆಲೆ ನಿಂತವನಾಗಿ ಕರ್ಮ ಫಲಂತ್ಯ ಕರ್ಮ ಮತ್ತು ಅದರ ಫಲ ಇವೆರಡರ ಬಗ್ಗೆ ಸಂಘವನ್ನು ತ್ಯಜಿಸಿ ನೈಷ್ಠಿಕೀಂ ಶಾಂತಿಂ ಆಪ್ನೋತಿ ನೈಷ್ಠಿಕೀ ಶಾಂತಿಯನ್ನು ನಿಷ್ಠೆಯ ಕಾರಣದಿಂದ ಲಭ್ಯವಾಗುವಂಥ ಒಂದು ಅಪಾರವಾದ ಶಾಂತಿಯನ್ನು ಆಪ್ನೋತಿ ಪಡೆಯುತ್ತಾನೆ ಅಯುಕ್ತ ಹೀಗೆ ಕರ್ಮಯೋಗದಲ್ಲಿ ನಿರತನಲ್ಲದವನು ಕಾಮಕಾರೇಣ ಕಾಮದ ಕಾರಣದಿಂದಾಗಿ ಫಲೇ ಸಕ್ತ ಆ ಕರ್ಮದ ಫಲದಲ್ಲಿ ಅಂಟುಕೊಂಡವನಾಗಿ ನಿಬದ್ಧತೆ ಬಂಧಕ್ಕೆ ಒಳಗಾಗ್ತಾನೆ ಅಂತ ಕರ್ಮದಲ್ಲಿ ಅಭಿಮಾನ ಫಲದಲ್ಲಿ ಸಂಘ ಅಂತ ಹೀಗೆ ಹೇಳೋದುಂಟು ಕರ್ಮದಲ್ಲಿ ಅಭಿಮಾನ ಅಂತಂದರೆ ನನಗೆ ಸೇರಿದ್ದು ನಾನು ಇದ್ದೀನಿ ಅನ್ನೋ ರೀತಿಯಾದ ಭಾವದಿಂದ ಕರ್ಮವನ್ನು ಇದ್ದಾಗ ಅಲ್ಲಿ ಒಂದು ರೀತಿಯ ಸಂಬಂಧವಂತು ಅಭಿಮಾನವೆಂಬುದು ಅಹಂಕಾರವೆಂಬುದು ಒಂದು ಸಂಬಂಧವನ್ನು ಅಂದ್ಕೊಡ್ತು ಹಾಗೆ ಫಲ ನನಗೆ ಬೇಕು ಅಂತ ಬುದ್ಧಿ ಹುಟ್ಕೊಂಡ್ರೆ ಫಲದಲ್ಲಿ ಇಚ್ಛೆ ಆಗ ಅಲ್ಲೊಂದು ಸಂಬಂಧ ಹುಟ್ಟುಕೊಳುತ್ತೆ ಇವೆರಡೂ ಇಲ್ಲದೆ ಇದ್ದಾಗ ಅದು ಒಂದು ಆದರ್ಶವಾದ ಕರ್ಮ ಅಂಥ ಸಂದರ್ಭದಲ್ಲಿ ನೈಷ್ಠಿಕೀ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಷ್ಠೆಯ ಕಾರಣದಿಂದ ಹುಟ್ಟುವಂಥ ಒಂದು ಶಾಂತಿಯಿಂದ ನಿತರಾಮ್ ತಿಷ್ಠತಿ ಯಾರು ಸುಭದ್ರವಾಗಿ ನೆಲೆ ನಿಲ್ತಾನೋ ಅವನು ನಿಷ್ಠಾವಂತ ಹಾಗೆ ನಿಲ್ಲುವಿಕೆ ಏನಿದೆ ಅದು ನಿಷ್ಠಾ ಅಂತ ಕರೆಯಲ್ಪಡುತ್ತೆ ಸುಭದ್ರವಾಗಿ ನೆಲೆ ನಿಲ್ಲೋದು ಅಂತಂದ್ರೆ ಅರ್ಥ ಏನು ಅಂದರೆ ಇದೇ ಜೀವನದ ಲಕ್ಷ್ಯ ಇದೇ ನನಗೆ ಮಾರ್ಗ ಹೀಗೇ ನಾನು ಹೋಗಬೇಕು ನಿನ್ನೆ ಒಂದು ತೀರ್ಮಾನ ಇವತ್ತೊಂದು ತೀರ್ಮಾನ ನಾಳೆ ಒಂದು ತೀರ್ಮಾನ ಅಲ್ಲ ಹೀಗಿದ್ದರೆ ನಿತರಾಮ್ ತಿಷ್ಠತಿ ಅಂತ ಆಗುತ್ತೆ ಹಾಗಲ್ಲದೆ ಹೋದರೆ ನಿತರಾಮ್ ಚಲತಿ ಇವತ್ತೊಂದು ಲಕ್ಷ ನಾಳೆ ಒಂದು ಲಕ್ಷ ಇವತ್ತೊಂದು ಮಾರ್ಗ ನಾಳೆ ಒಂದು ಮಾರ್ಗ ಹೀಗಾಗ್ತಾ ಹೋದರೆ ಆಗ ಒಂದು ನೈಷ್ಠಿಕವಾದಂಥ ಶಾಂತಿ ಬರೋಲ್ಲ ಅಂತ ನೈಷ್ಠಿಕೀ ಶಾಂತಿ ಅನ್ನೋದು ಏನಪ್ಪ ಅಂದರೆ ಈ ನಿಷ್ಠೆಯ ಕಾರಣದಿಂದಲೇ ಸಿಕ್ಕುವಂಥ ಒಂದು ಶಾಂತಿ ಈ ನಿಷ್ಠೆ ಇಲ್ಲದೆ ಹೋದರೆ ಆ ಶಾಂತಿ ಸಿಕ್ಕಲ್ಲ ಈ ನಿಷ್ಠೆ ಇದ್ದಾಗ ತಾನೇ ತಾನಾಗಿ ಕರ್ಮಗಳೆಲ್ಲ ಸವಿತಾ ಹೋಗ್ತಾ ಇರುತ್ತೆ ಪ್ರತಿನಿತ್ಯ ಅವನು ಒಂದೊಂದು ಕರ್ತವ್ಯ ರೂಪವಾಗಿ ಕರ್ಮ ಮಾಡಿದಾಗ ಋಣಗಳು ಕಳಚುತ್ತಾ ಇರುತ್ತೆ ಒಂದೊಂದೇ ದೇವಋಣ ಋಣ ಪಿತೃಋಣಗಳು ಕಳಿಸ್ತಾ ಹೋಗುತ್ತೆ ಕಳಚಿದಂತೆ ಕಳಚಿದಂತೆ ಗಗನದಲ್ಲಿ ಆ ಒಂದು ಮೋಡಗಳೆಲ್ಲ ಕಳಚಿದರೆ ಹೇಗೆ ಸೂರ್ಯ ಬೆಳಗ್ತಾನೋ ಹಾಗೆ ಅಲ್ಲಿಗಳೆಲ್ಲ ಹೋಯ್ತು ಯಾವ್ಯಾವ ರೀತಿಯಾದಂಥ ಬೇರೆ ಬೇರೆ ರೀತಿಯಾದ ಋಣರೂಪವಾದಂಥ ಒಂದು ಬಾಧೆಗಳಿತ್ತು ಅದೆಲ್ಲ ಹೋಯಿತು ಅಂತಂದಾಗ ಆಕಾಶ ಶುದ್ಧವಾದರೆ ಹೇಗೆ ಸೂರ್ಯ ಗೋಚರವಾಗ್ತಾನೋ ಹಾಗೆ ಇಲ್ಲೂ ಕೂಡ ಒಂದು ಆನಂದದ ಅನುಭವ ಆಗುತ್ತೆ ಅದಕ್ಕೆ ನೈಷ್ಠಿಕಿ ಶಾಂತಿ ಅಂತ ಕರೆದ್ರು ಯಾಕೆ ಅಂತ ಕೇಳಿದ್ರೆ ಅದೇ ನಿಜವಾದ ಶಾಂತಿ ಬೇರೆ ಅಲ್ಲ ಅಲ್ಲಿ ಚಿತ್ತವೃತ್ತಿಗಳಷ್ಟು ಲಯವಾಗಿರುತ್ತೆ ನಿರ್ವ್ಯಾಪಾರವಾದ ಸ್ಥಿತಿ ಅದು ದೇಹ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ನಿಷ್ಕ್ರಿಯವಾಗಿ ಯಾವುದೋ ಒಂದು ಆನಂದದ ಪರಾಕಾಷ್ಟದ ಅನುಭವದಲ್ಲಿ ಮುಳುಗೋಗಿರುತ್ತೆ ಹಾಗಿರೋದ್ರಿಂದ ಅದಕ್ಕೆ ಸರಿಸಾಟಿಯಾದಂಥ ಶಾಂತಿ ಎಂಬುದು ಇನ್ನೊಂದು ಇಲ್ಲ ಅಂಥ ಶಾಂತಿಯನ್ನು ಆಗ ಅನುಭವಿಸೋಕೆ ಸಾಧ್ಯವಾಗುತ್ತೆ ಹಾಗಲ್ಲ ಅಯುಕ್ತನಾಗಿದ್ದಾನೆ ಕರ್ಮಯೋಗದಲ್ಲಿ ನೆಲೆ ನಿಂತಿಲ್ಲ ಅಂದರೆ ಕರ್ಮಯೋಗದ ನೀತಿ ಏನಿದೆ ಅದನ್ನು ಜೀವನಕ್ಕೆ ಅನ್ವಯ ಮಾಡಿಕೊಂಡು ಪ್ರತಿನಿತ್ಯ ಸಾಧನೆ ಮಾಡ್ತಾ ಮಾಡ್ತಾ ಎಲ್ಲ ಸಂದರ್ಭದಲ್ಲೂ ಕರ್ಮಯೋಗ ತನಗೆ ಮೈ ಹತ್ತಿದ ವಿದ್ಯೆಯಾಗಿ ಇರುತ್ತೆ ಅದ್ರ ಜೊತೆಗೆ ಸೇರ್ಕೊಂಬಿಟ್ಟಿದ್ದಾನೆ ಹಾಗೆ ಆಗಿ ಇದ್ದರೆ ಅದು ವಿಷಯ ಬೇರೆ ಹಾಗಾಗದೇ ಇದ್ದರೆ ಅಯುಕ್ತ ಅವನಿಗೆ ಕಾಮ ಬಾಧೆ ಇದ್ದೇ ಇರುತ್ತೆ ಏನು ಕಾಮ ಇರುತ್ತೆ ಅಂದರೆ ಈ ಕೆಲಸ ನನ್ನದು ನಾನು ಮಾಡಬೇಕು ಅಂತಂದರೆ ಅದೊಂದು ಕಾಮ ಇದ್ರ ಫಲ ನನಗೆ ಬೇಕು ಅಂತಂದರೆ ಅದೊಂದು ಕಾಮ ಹೀಗೆ ಸದಾ ಕಾಲದಲ್ಲೂ ಕಾಮದ ಒಂದು ಬಾಧೆ ಇದೆ ಅವನಿಗೆ ಅಂತ ಅರ್ಥ ಕಾಮ ಇದೆ ಅಂದರೆ ಜೊತೆಗೆ ಕ್ರೋಧನೂ ಇರುತ್ತೆ ಲೋಭನೂ ಇರುತ್ತೆ ಮೋಹನೂ ಇರುತ್ತೆ ಮದ ಮಾತ್ಸರಿ ಎಲ್ಲವೂ ಇರುತ್ತೆ ಅವೆಲ್ಲ ಒಂದಿದ್ದರೆ ಇನ್ನೊಂದು ಜೊತೆ ಜೊತೆಗೆ ಸೇರ್ಕೊಂಡು ಹೋಗುವಂಥವು ಅದರಿಂದ ಯಾವ ಅರಿ ಅರಿಷಡ್ವರ್ಗ ಎಂಬುದಾಗಿ ಕರಿತೇವೋ ಅರಿಷಡ್ವರ್ಗಗಳು ಅಷ್ಟು ಬಾಧೆ ಮಾಡ್ತಾನೆ ಇರುತ್ತೆ ಅದರಿಂದ ಕಾಮಕಾರೇಣ ಕಾಮದ ಕಾರಣದಿಂದಾಗಿ ಫಲೇ ಸಕ್ತ ಫಲದಲ್ಲಿ ಆಸಕ್ತಿ ಉಳ್ಳವನಾಗಿ ನಿಬದ್ಧತೆ ಬಂದುಕೊಳಗಾಗ್ತಾನೆ ಅಂದರೆ ಆಸೆಪಟ್ಟು ಕರ್ಮ ಮಾಡ್ತಾಯಿದ್ದಾನೆ ಈ ಫಲ ಬೇಕು ಆ ಫಲ ಬೇಕು ಅಂತ ಫಲ ಸಹಜವಾಗಿ ಬರೋ ಯೋಗ ಇದ್ದರೆ ತಾನಾಗೇ ಬರುತ್ತೆ ಅದನ್ನು ನಾವು ಅಪೇಕ್ಷೆ ಪಡಬೇಕಾಗಿಲ್ಲ ನಾನು ಆ ಕರ್ಮ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಹುಟ್ಟಿ ಬಂದಿದ್ದೀನಿ ಅದು ನನ್ನ ಕರ್ತವ್ಯ ಇಷ್ಟೇ ಇದ್ರ ಫಲ ನನಗೆ ಸಿಗುತ್ತೋ ಬೇರೆಯವ್ರಿಗೆ ಸಿಗುತ್ತೋ ನನಗೇನು ಗೊತ್ತು ನಾನು ಯಾಕೆ ಅದನ್ನು ಬಯಸ್ಬೇಕು ನಾನು ಕೇವಲ ಕರ್ಮ ಮಾಡೋಕ್ಕೋಸ್ಕರನೇ ಬಂದಿರ್ಬೋದು ಫಲನ ಬೇರೆಯವರೂ ಅನುಭವಿಸಬೇಕಾಗಿರ್ಬೋದು ನನಗೆ ಗೊತ್ತಿಲ್ಲ ಅದಲ್ಲದೇ ಆ ಫಲ ನಾನು ಬಯಸದೆ ಹೋದರೂ ನನಗೆ ಸೇರಬೇಕಾಗಿದ್ದರೂ ತಾನಾಗೇ ಬರುತ್ತೆ ಯಾಕೆ ಬಯಸ್ತೀಯಾ ಬಯಸೋದು ಅಂದೊಡನೆ ಅದ್ರ ಜೊತೆಗೆ ಕಾಮ ಕ್ರೋಧ ಲೋಭಮ ಎಲ್ಲವೂ ಸಾಲಗಿಟ್ಕೊಂಡು ಬಂದು ನಿಂತ್ಕೊಳ್ಳುತ್ತೆ ಹಾಗೆ ಬಯಸೋದಿಲ್ಲ ಅಂದರೆ ಅವಳು ಹಾವಳಿ ಇರೋದಿಲ್ಲ ಕರ್ಮದ ಫಲ ನೀನೇ ಅನುಭವಿಸೋ ಯೋಗ ಇದೆ ಅಂದರೆ ತಾನಾಗೇ ಬರುತ್ತಲ್ಲ ನೀನು ಯಾಕೆ ಅಪೇಕ್ಷೆ ಪಡತೀಯ ಅನುಭವಿಸೋ ಯೋಗ ಇಲ್ಲ ಅಂದರೆ ನೀನು ಏನೇನು ಕಾಮಿಸಿದ್ರು ಹೊಡೆದಾಡಿದ್ರು ಆ ಫಲ ನಿನಗೆ ಸಿಕ್ಕೋಲ್ವಲ್ಲ ಹೀಗಿರುವಾಗ ಯಾಕೆ ಈ ನೀತಿ ನಿನಗೆ ಅರ್ಥ ಆಗಲ್ಲ ಕರ್ಮದ ಮೇಲೆ ಅಭಿಮಾನವನ್ನು ಇಟ್ಕೊಂಡು ನಿರ್ವಾಹ ಹೋಗಿ ಫಲದ ಬಗ್ಗೆ ಆಸೆ ಇಟ್ಕೊಂಡು ಹೋದಾಗ ಆ ಕರ್ಮದ ಫಲವನ್ನು ಪಡೆಯೋಕೋಸ್ಕರವಾಗಿ ಜನ್ಮ ಎತ್ತಬೇಕಾಗಿ ಬರುತ್ತೆ ಯಾವುದೋ ಒಂದು ಕರ್ಮ ಆ ಕರ್ಮದ ಫಲವನ್ನು ಇವನೇನೋ ಒಂದು ರೀತಿಯಲ್ಲಿ ಅನ್ಕೋತಾ ಇದ್ದಾನೆ ಆ ಕರ್ಮಕ್ಕೆ ಆ ಫಲ ಬರಲ್ಲ ಏನಾಗ್ಬೋದು ಆ ಫಲದ ನಿರೀಕ್ಷೆಯವನಿಗಿರೋದ್ರಿಂದ ಮನಸ್ಸು ಒಂದು ಕಾಮಧೇನು ಇದ್ದ ಹಾಗೆ ಆ ಫಲ ಕೊಡಲೇಬೇಕದು ಭಗವಂತನ ಆಜ್ಞೆಯರು ಆ ಫಲ ಪಡೆಯೋದಕ್ಕೋಸ್ಕರವಾಗಿ ಇನ್ನೊಂದು ಕಡೆಯಲ್ಲಿಲ್ಲೋ ಜನ್ಮ ಎತ್ತಿ ಫಲ ಪಡೆಯಬೇಕಾಗುತ್ತೆ ಅದರಿಂದ ಹುಟ್ಟಿಗೆ ಬೇಕಾಗುವ ಬೀಜವನ್ನು ನಾವು ನಾವೇ ಹಾಕ್ಕೊಳ್ತಾ ಇರೋದೇ ಹೊರತು ಬೇರೆ ಇನ್ನೇನಲ್ಲ ನಿಷ್ಠಾನ ಬಗ್ಗೆ ಹೇಳುವಾಗ ಅದಕ್ಕೆ ಅರ್ಥನ ಧರ್ಮ ಅದು ಶ್ರದ್ಧಾ ಅಂತ ಅರ್ಥ ಬರೀತಾರೆ ಧರ್ಮ ಮೊದಲಾದವುಗಳಲ್ಲಿ ಶ್ರದ್ಧೆ ಅಂತ ಅಂತ ಧರ್ಮ ಯಾವುದೋ ಒಂದು ಸ್ಥಿತಿ ವಿಶೇಷ ಅದರಲ್ಲಿ ಶ್ರದ್ಧೆ ಧರ್ಮ ಅಂದರೆ ಆ ಸ್ಥಿತಿ ವಿಶೇಷವನ್ನು ಉಳಿಸ್ಕೊಳ್ಳೋಕ್ಕೆ ಬೇಕಾಗುವ ಯಾವುದೋ ಒಂದು ಕ್ರಿಯಾಕಲಾಪ ಆಚಾರ ಅದರಲ್ಲಿ ಒಂದು ಶ್ರದ್ಧೆ ಇದಕ್ಕೆ ನಿಷ್ಠಾ ಎಂಬುದಾಗಿ ಕರೀತಾರೆ ನಿಷ್ಠೆಯಾಗಿ ಪ್ರತಿಷ್ಠಾ ಸ್ಯಾತ್ ನಿಷ್ಠೆಯಿಂದ ಪ್ರತಿಷ್ಠೆ ಅನ್ನೋದು ಸಿದ್ಧವಾಗುತ್ತೆ ಅಂತ ನಿಷ್ಠೆ ಇದ್ದರೆ ಒಬ್ಬ ಒಂದು ವಿಷಯದಲ್ಲಿ ಪ್ರತಿಷ್ಠಿತನಾಗ್ತಾನೆ ಒಂದು ಸುಭದ್ರವಾಗಿ ನೆರೆ ನಿಲ್ತಾನೆ ಅದರ ಲಾಭ ಅವನಿಗೆ ಮೈ ಹತ್ತಿ ಅವನೊಂದು ಒಬ್ಬ ಬಲಿಷ್ಠನಾದ ಸಮರ್ಥನಾದ ವ್ಯಕ್ತಿಯಾಗ್ತಾನೆ ಅನಿಷ್ಠಸ್ಯ ಕುತಃ ಕುಲಂ ಅನಿಷ್ಠನಾದವನಿಗೆ ನಿಷ್ಠೆ ಇಲ್ಲದೇ ಇದ್ದವನಿಗೆ ಕುತಹ ಕುಲಂ ಅಂದರೆ ಆ ಕುಲ ಏನು ಮಾಡುತ್ತೆ ಎಂಥ ಕುಲದಲ್ಲಿ ಹುಟ್ಟಿದರೂ ಕುಲ ಏನು ಕೆಲಸ ಮಾಡೋಲ್ಲ ಅಂಥ ಸ್ಥಿತಿ ಶಕ್ನೋತಿ ನೈಷ್ಠಿಕ ಸ್ವೀಯಂ ನ ಚ ಇತರ ತನ್ನ ಧರ್ಮವನ್ನು ತಾನು ಕಾಪಾಡ್ಕೊಳ್ಳೋಕೆ ಯಾರಿಗೆ ಅರ್ಹತೆ ಇರುತ್ತೆ ಅಂತ ಕೇಳಿದ್ರೆ ಯಾರು ಇರುತ್ತೆ ಉಳಿದವ್ರಿಗೆ ಇರೋಲ್ಲ ಆದ್ದರಿಂದ ನಿಷ್ಠೆ ಅತ್ಯಂತ ಮುಖ್ಯವಾದದ್ದು ಅಂದರೆ ತನ್ನ ಧರ್ಮದ ಬಗ್ಗೆ ತನಗೆ ಶ್ರದ್ಧೆ ಚೆನ್ನಾಗಿರಬೇಕು ಆಗಿದ್ದರೆ ಅವನು ತನ್ನ ತನ್ನನ್ನು ಕಾಪಾಡ್ಕೊತಾನೆ ತನ್ನ ವಂಶವನ್ನು ಕಾಪಾಡ್ಕೋತಾನೆ ಸಮಸ್ತವನ್ನು ಕಾಪಾಡೋದಕ್ಕೆ ಸಾಧ್ಯವಾಗುತ್ತೆ ಮುಂದಿನ ಮಾತು ಹದಿಮೂರನೇ ಶ್ಲೋಕ ಸರ್ವಕರ್ಮಾಣಿ ಮನಸ್ಸ ಸನ್ಯಸ್ ಸುಖಂ ವಶಿ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್ ಒಬ್ಬ ಒಳಗಡೆ ಕೂತಿದ್ದಾನೆ ಎಲ್ಲವನ್ನೂ ಗಮನಿಸ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಹೇಗಿದ್ದಾನೆ ಏನು ಮಾಡ್ತಾಯಿದ್ದಾನೆ ಅಂತ ಪ್ರಶ್ನೆ ಹುಟ್ಟಿಕೊಡುತ್ತೆ ಆ ಬಗ್ಗೆ ಒಂದು ಪರಿಚಯ ಕೃಷ್ಣನ ಮಾತುಗಳಲ್ಲಿ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಮನಸ್ಸಾ ಸನ್ಯಾಸ್ಯ ಮನಸ್ಸಿನಿಂದ ಸನ್ಯಾಸ ಮಾಡಿ ಅಂತ ಮನಸ್ಸಿನಿಂದ ಬಿಟ್ಟು ಮನಸ್ಸಿನಿಂದ ಬಿಟ್ಟು ಅಂತ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಮನಸ್ಸು ಬಂಧ ಮೋಕ್ಷ ಇದೆರಡಕ್ಕೂ ಕಾರಣವಾಗಿರೋದು ಅಂಟಿನ ಸ್ಥಾನವೇ ಅದು ಅದರಿಂದ ಬಿಟ್ಟರೆ ದೇಹ ಕರ್ಮದಲ್ಲಿ ನಿರತರಾಗಿದ್ದರೆ ದೋಷ ಇಲ್ಲ ಇಂದ್ರಿಯ ಮನ ಕರ್ಮದಲ್ಲಿ ನಿರತರಾಗಿದ್ದರೆ ದೋಷ ಇಲ್ಲ ಮನಸ್ಸು ಒಂದು ವ್ಯವಸ್ಥಿತವಾಗಿರಬೇಕು ಬಿಟ್ಟು ಸುಖಂ ವಶಿ ಆಸ್ಥೆ ವಶಿ ಯಾರಿಗೆ ಇಂದ್ರಿಯಗಳು ನಿಗ್ರಹದಲ್ಲಿ ಇದೆಯೋ ಇಂದ್ರಿಯಗಳನ್ನು ವಶದಲ್ಲಿಟ್ಕೊಂಡಿದಾನೋ ಅವನು ಸುಖಂ ಆಸ್ತೆ ಅಂದರೆ ಬಹಳ ಸುಖವಾಗಿರ್ತಾನೆ ಅಂತ ಎಲ್ಲಿರ್ತಾನೆ ಅಂದರೆ ನವದ್ವಾರೆ ಪುರೇ ದೇಹಿ ಆ ದೇಹಿಯು ದೇಹಿ ಅಂದರೆ ಒಂದು ಆತ್ಮ ಅವನು ನವದ್ವಾರೆ ಪುರೇ ದೇಹಿ ನಮ್ಮ ದ್ವಾರಗಳಿಂದ ಕೂಡಿರುವ ಈ ಪಟ್ಟಣ ಶರೀರವೆಂಬ ಪಟ್ಟಣದಲ್ಲಿ ಅವನು ಇರ್ತಾನೆ ಹೇಗಿರ್ತಾನೆ ಅಂದರೆ ನೈವಕುರುವನ್ನ ಕಾರಯನ್ ಅವನು ಯಾವ ಕಾರ್ಯವನ್ನು ತಾನೂ ಮಾಡೋಲ್ಲ ಬೇರೆಯವ್ರ ಮೂಲಕನೂ ಮಾಡಿಸಲ್ಲ ಹಾಗೆ ತಟಸ್ಥನಾಗಿ ಕೇವಲ ಸಾಕ್ಷಿಯಾಗಿರ್ತಾನೆ ಬಿಟ್ಟರೆ ಅವನು ಕರ್ಮವನ್ನು ಮಾಡುವವನೂ ಅಲ್ಲ ಮಾಡಿಸುವವನೂ ಅಲ್ಲ ಆಗಿರ್ತಾನೆ ಅಂತ ಅಂದರೆ ಈ ದೇಹದಲ್ಲಿ ಆ ಭಗವಂತ ಹೀಗಿದ್ದಾನೆ ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಕರ್ಮಗಳನ್ನು ಇಟ್ಕೋಬೇಕಾದ್ರೆ ಯಾವ ಮನೋಭೂಮಿಕೆಯನ್ನು ಇಟ್ಕೋಬೇಕು ಅನ್ನೋದರ ಪರಿಚಯಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ತಗೋಬೇಕು ಯಾರು ಈ ರೀತಿಯಲ್ಲಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಯಾರು ತತ್ವ ಸಾಕ್ಷಾತ್ಕಾರ ಮಾಡ್ಕೊಂಡ್ಯಾನೋ ಅವನಿಗೆ ಈ ವಿಷಯ ಮನಸ್ಸಿಗೆ ಬರುತ್ತೆ ಅವನ ಅನುಭವ ಇದು ಉಳಿದವರಿಗೆ ಇದು ಮಾರ್ಗ ಇದ್ದ ಹಾಗೆ ಹೀಗೆ ಹೋಗಬೇಕು ಇದು ಲಕ್ಷ್ಯ ನಮಗೆ ಇದೇ ರೀತಿಯಲ್ಲಿ ನಾನು ಆಗಬೇಕು ಅನ್ನೋದಕ್ಕೆ ಬೇಕಾಗೋ ತಿಳುವಳಿಕೆ ಅದು ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ಬಿಟ್ಟು ಅಂದರೆ ಎಲ್ಲಾನು ಶಬ್ದಕ್ಕೆ ಏನರ್ಥ ಅಂತ ಕೇಳಿದರೆ ಎಷ್ಟು ತರಹ ಕರ್ಮಗಳು ನಡೀತಾ ಇದೆ ಅಂತ ಒಂದು ಶೋಧನೆ ಮಾಡಿದ್ರೆ ಅದರಲ್ಲಿ ವಿಭಾಗಗಳು ಕಾಣಿಸುತ್ತೆ ಕೆಲವು ಕರ್ಮಗಳು ನಿತ್ಯ ಕರ್ಮ ಅಂತ ಕರೆಯಲ್ಪಡುತ್ತವೆ ನಿತ್ಯ ಕರ್ಮ ಅಂದರೆ ಪ್ರತಿನಿತ್ಯ ಅದನ್ನು ಆಚರಣೆ ಮಾಡಲೇಬೇಕು ಹಾಗಿರುವಂಥ ಕರ್ಮ ವೇದೋಕ್ತವಾಗಿ ಬಂದಿರುವಂಥ ಅಂಥ ಅಂತಹ ಕರ್ಮಗಳು ಅಂತ ಕೇಳಿದರೆ ಅಹರಹ ಸಂಧ್ಯಾ ಮುಪಾಸೀತ ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ಕರ್ಮವನ್ನು ಆಚರಣೆ ಮಾಡುವಂತಹ ಹೇಳಿರುವಂಥದ್ದು ಉಂಟು ಅದು ಕರ್ಮ ಪ್ರತಿನಿತ್ಯವೂ ಆಚರಣೆ ಮಾಡಬೇಕು ಅದೇ ರೀತಿಯಲ್ಲಿ ಪ್ರತಿನಿತ್ಯವೂ ಭಗವಂತನನ್ನು ಭಾವಿಸು ಯಾಕೆ ಅಂದರೆ ನಿನ್ನ ಪರಮಲಕ್ಷ್ಯವೇ ಅದು ನೀನು ಹತ್ತ ಸಾಗಬೇಕಾದರೆ ಪ್ರತಿ ಉಸಿರು ಉಸಿರಿನಲ್ಲೂ ನಿನಗೆ ಅವನ ಸ್ಮರಣೆ ಇರಬೇಕು ಅವನ ಜ್ಞಾನಾನಂದಗಳು ನಿನಗೆ ಮೈಯಲ್ಲಿ ಇಳಿಬೇಕೋ ಅದರಿಂದ ನಿತ್ಯ ಭಗವಂತನನ್ನು ನಾನಾ ವಿಧದಲ್ಲಿ ಅರ್ಚನೆ ಮಾಡು ಆರಾಧನೆ ಮಾಡು ಅದು ಏನದು ನಿತ್ಯ ಕರ್ಮ ಅದು ಇದೇ ರೀತಿಯಲ್ಲಿ ಅನೇಕ ನಿತ್ಯ ಕರ್ಮಗಳಿದೆ ಒಂದಾದರೆ ಏನು ನೈಮಿತ್ತಿಕ ಕರ್ಮ ಅಂತ ಇನ್ನೊಂದಿದೆ ನಿಮಿತ್ತ ಅಂದರೆ ಒಂದು ಕಾರಣ ಬಂದಾಗ ಆಚರಣೆ ಮಾಡುವಂತಹ ಒಂದು ಕರ್ಮ ನಾವು ನಿತ್ಯದಲ್ಲಿ ಸ್ನಾನ ಮಾಡಬೇಕು ಯಾತಕ್ಕೆ ಅಂದರೆ ಶರೀರೇಂದ್ರಿಯ ಬುದ್ಧಿ ಶುದ್ಧವಾಗಿದ್ದು ಭಗವದ್ ದರ್ಶನಕ್ಕೆ ಬೇಕಾಗುವಂತೆ ಅದು ಬೇಕಾಗಿದೆ ಅದಕ್ಕೋಸ್ಕರವಾಗಿ ನಿತ್ಯ ಕರ್ಮವಾಗಿ ಸ್ನಾನ ಮಾಡ್ತೀವಿ ಹಾಗಲ್ಲದೆ ಇನ್ನೆಲ್ಲೆಲ್ಲಿ ಸ್ನಾನ ಮಾಡ್ತೇವೆ ಅಂತ ಕೇಳಿದ್ರೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೆ ಹಕ್ಕಿ ಮೈ ಮೇಲೆ ಪಿಕ್ಕ ಹಾಕ್ಬಿಡ್ತು ಮುಖದ ಮೇಲೋ ಕೈ ಕಾಲು ಮೇಲೋ ಬಿದ್ದುಬಿಡ್ತು ಅದೊಂದು ಕೊಳಕು ಅದು ನನ್ನ ಮೈನ ಧರ್ಮವನ್ನು ವ್ಯತ್ಯಾಸ ಮಾಡತ್ತೆ ಅದ್ರ ಬಗ್ಗೆ ಇದು ನಿಂದೆ ಮಾತಲ್ಲ ಅದು ನನ್ನ ಮೈ ಮೇಲೆ ಏನು ಕೆಲಸ ಮಾಡುತ್ತೆ ಅಂತ ಬೆಂಕಿ ನನ್ನ ಮೈ ಮೇಲೆ ಬಿದ್ದರೆ ನಾನು ಕೊಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಕೊಡ್ಕೊಳ್ಳೋದು ಅಂದ್ರೆ ಏನು ರೀ ಅಗೌರವ ಅಲ್ವಾ ಅದ್ರ ಬಗ್ಗೆ ಏನು ಕೇಳಿದ್ರೆ ಹೌದು ಅದ್ರ ಬಗ್ಗೆ ಅಗೌರವ ಅಲ್ಲ ಅದು ನಾನು ಒಟ್ಟಿಗೆ ಸೇರಿದ್ರೆ ನನ್ನ ಮೈ ಸುಟ್ಟೋಗುತ್ತೆ ಹೋಗುತ್ತೆ ನಾನು ಉಳ್ಕೊಳ್ಳೋಕ್ಕಾಗಲ್ಲ ಅದನ್ನ ಯಾವುದೋ ಒಂದು ದೂರದಲ್ಲಿಟ್ಟು ನಾನು ಭಾವಿಸಿ ಅದರ ಸುಖ ಪಡಬೇಕಾದ್ರೂ ಸವಾದ ಹಾಗೆ ಹಾಗೆ ಪಿಕ್ಕ ಅಂತಂದುಕೊಡಲೇ ಛೆ ಅದ್ರ ಬಗ್ಗೆ ಯಾಕ್ರಿ ಅಸಖಿ ಇಟ್ಕೋತೀರಿ ಅಂತ ಕೇಳಿದ್ರೆ ಅದು ನನ್ನ ಮೈನ ಧರ್ಮವನ್ನು ವ್ಯತ್ಯಾಸ ಮಾಡುತ್ತಲ್ಲ ಆದ್ದರಿಂದ ಇಟ್ಕೋಬೇಕಾಗಿತ್ತು ಹಾಗಾದಾಗ ಏನು ಮಾಡಬೇಕೋ ಆ ಕ್ಷಣದಲ್ಲಿ ಒಂದು ತೊಳ್ಕೊಳ್ಳೋ ಕೆಲಸ ಮಾಡ್ಕೋಬೇಕು ಸ್ನಾನವನ್ನು ತೊಳ್ಕೊಳ್ಳೋದು ಯಾವುದೋ ಒಂದನ್ನು ಮಾಡಬೇಕು ಅದಕ್ಕೆ ಏನಂತ ಕರಿಬೇಕು ನೈಮಿತ್ತಿಕವಾದಂಥ ಒಂದು ಕರ್ಮ ಅಂತ ಕರಿಬೇಕು ನಿಮಿತ್ತ ಬಂತು ಅದರಿಂದ ಒಂದು ಕರ್ಮ ಅಂತ ಔಷಧ ತಗೋಬೇಕಾಗಿದೆ ನಾನು ಇದು ನಿತ್ಯ ತಗೊಳ್ಳುವಂಥದ್ದು ಅಂತ ಇಲ್ಲ ನಿಮಿತ್ತ ಬಂದಿದೆ ಅದನ್ನು ತಗೋತಾ ಇದೆ ನಿಮಿತ್ತ ಏನೋ ಮೈ ಬಿಸಿ ಆಗ್ತಾಯಿದೆ ಜ್ವರ ಬರೋ ಥರ ಆಗ್ತಾಯಿದೆ ಅದರಿಂದ ಔಷಧ ಬೇಕು ಇಲ್ಲ ಇನ್ನೇನೋ ಆಗ್ತಾಯಿದೆ ನನ್ನ ಮೈನಲ್ಲಿ ಅದು ಅನುಕೂಲ ಲಕ್ಷಣ ಅಲ್ಲ ತೊಡಕಾಗತ್ತೆ ನನಗೆ ಒಂದು ನಿಮಿತ್ತ ಬಂತು ಆಗೇನು ಮಾಡಬೇಕು ಔಷಧ ತಗೋಬೇಕು ಔಷಧ ತಗೊಳ್ಳೋದೂ ಒಂದು ಕರ್ಮ ನೈಮಿತ್ತಿಕ ಹಾಗೆ ಮನೆಗೆ ಅತಿಥಿಗಳು ಬಂದರು ಅತಿಥಿಗಳು ಬರೋದು ಅನ್ನೋದು ಪೂರ್ವಭಾವಿಯಾಗಿ ನಿಶ್ಚಯ ಮಾಡಿಕೊಂಡು ಬಂದರೆ ಅದು ಅತಿಥಿಗಳಾಗಲ್ಲ ಅವರು ನಾವು ಕರೆದ್ವಿ ಅವ್ರು ಬರ್ತೀವಿ ಅಂತ ಹೇಳಿದರು ಇಷ್ಟು ಗಂಟೆಗೆ ನಮ್ಮ ಮನೆಗೆ ಬಂದರು ಅಂದರೆ ಅವ್ರನ್ನ ಅಭ್ಯಾಗತರು ಎಂಬುದಾಗಿ ಕರಿಬೇಕು ಅಂತ ಹಾಗೇನಿಲ್ಲ ಎಷ್ಟೋ ಹೊತ್ತಿನಲ್ಲಿ ಬಂದು ನಮ್ಮ ಮನೆಗೆ ಇಳಿದ್ರು ಅಂತಾದರೆ ತಿಥಿವಾರ ನಕ್ಷತ್ರಗಳ ಲೆಕ್ಕ ಇಲ್ಲದೆ ಬಂದು ಸೇರಿದವರು ಅಂಥವರು ಅತಿಥಿ ಎಂಬುದಾಗಿ ಕರೆಯಲ್ಪಡ್ತಾರೆ ಜೊತೆಗೆ ಅವರು ಈ ತಿಥಿವಾರ ನಕ್ಷತ್ರಗಳಿಗೆ ಮೀರಿದ ಪರತತ್ವವನ್ನು ಭಾವಿಸೋದಕ್ಕೆ ಮಾಧ್ಯಮ ಇದ್ದ ಹಾಗೆ ಅವರು ಅತಿಥಿ ಎಂಬುದಾಗಿ ಆದ್ದರಿಂದ ಅವನ್ನು ಕರೀತಾರೆ ಪರತತ್ವ ಅನ್ನೋದೇನಿದೆ ಅದು ತಿಥಿವಾರ ನಕ್ಷತ್ರಗಳ ಚೌಕಟ್ಟಿಗೆ ಒಳಪಟ್ಟದ್ದಲ್ಲ ಕಾಲಕ್ಕೆ ಒಳಪಟ್ಟದ್ದಲ್ಲ ಕಾಲಾತೀತವಾದ ತತ್ವ ಆ ಕಾಲಾತೀತವಾದ ತತ್ವವನ್ನು ಭಾವಿಸೋದಕ್ಕೆ ಅನುಕೂಲತೆ ಎಲ್ಲಿದೆ ಅಂದರೆ ಯಾರೋ ಒಬ್ಬ ಏನೂ ನಿರೀಕ್ಷೆ ಇಲ್ಲದೆ ಬಂದಾಗ ಅವನನ್ನು ಪರಮಾತ್ಮನ ಒಂದು ಅಂಶ ಭಗವಂತನ ಒಂದು ವಿಸ್ಫುಲಿಂಗ ಈ ಶರೀರವನ್ನು ಹೊತ್ಕೊಂಡು ಇಲ್ಲಿ ಬಂದಿದೆ ಅನ್ನೋ ಮನಸ್ಸಿನಿಂದ ವ್ಯವಹಾರ ಮಾಡುವಾಗ ಆ ಪರಾಸ್ಪರ ತತ್ವವನ್ನು ಭಾವಿಸೋದಕ್ಕೆ ಸಾಧ್ಯವಾಗುತ್ತೆ ಅದೇ ನಮಗೆ ಗೊತ್ತಿರೋರು ಯಾರೋ ಒಬ್ಬರು ಬಂದಾಗ ಅವನಿಂಥವ್ನ ಮಗ ಇಂಥವ್ನ ಅಪ್ಪ ಇಂಥವ್ ತಮ್ಮ ಇಂಥವ್ನ ಅಣ್ಣ ಅವನು ಈ ವೃತ್ತಿಯೋನೋ ಈ ಸ್ವಭಾವದವನೋ ಇವೆಲ್ಲ ಅನೇಕ ರೀತಿಯಾದ ಲೇಪುಗಳೆಲ್ಲ ಅಂಟ್ಕೊಂಡು ಅವನಲ್ಲಿ ಪರತತ್ವವನ್ನು ಭಾವಿಸೋದಕ್ಕೆ ಸ್ವಲ್ಪ ಕ್ಲೇಶ ಆಗುತ್ತೆ ಹಾಗಲ್ಲದೆ ಇರುವಂಥವನು ಅತಿಥಿ ಅವನ ಮನೆಗೆ ಬಂದ ಯಾವುದೋ ಹೊತ್ತಿನಲ್ಲಿ ಅಂತಂದರೆ ಆಗ ಒಂದು ಕರ್ತವ್ಯ ನಮ್ಮ ಬ ಪಾಲಿಗೆ ಬಂತು ಅಂತ ಅರ್ಥ ಅವನನ್ನು ಸತ್ಕರಿಸೋದು ಆ ಕರ್ತವ್ಯಕ್ಕೆ ಏನಂತ ಕರಿಬೇಕು ಅಂತ ಕೇಳಿದ್ರೆ ನೈಮಿತ್ತಿಕವಾದಂಥ ಕರ್ತವ್ಯ ಅಂತ ಕರಿಬೇಕು ನಿಮಿತ್ತ ಅತಿಥಿ ಬಂದ ಆ ಕಾರಣದಿಂದ ನಾನು ಮಾಡ್ತಾಯಿದ್ದೀನಿ ಅಂತ ಹೀಗೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಅಂತ ಎರಡು ವಿಭಾಗ ಆದರೆ ಮೂರನೇದು ಇನ್ನೊಂದು ಕಾಮ್ಯ ಕರ್ಮ ಅಂತ ಇದೆ ನನಗೆ ಏನೋ ಒಂದು ಅಪೇಕ್ಷೆ ಹುಟ್ಟುಕೊಂಡಿದೆ ಕಾಮ ಅದನ್ನು ಪಡಿಬೇಕಾದರೆ ಇಂಥದ್ದನ್ನು ಮಾಡು ಎಂಬುದಾಗಿ ಧರ್ಮಜ್ಞರೇ ಕೆಲವು ರೀತಿಯನ್ನು ಹೇಳ್ಕೊಟ್ಟಿದ್ದಾರೆ ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಲೋಕಕ್ಕೆ ಕಾಮ್ಯಕರ್ಮವನ್ನೂ ಮಾಡಬೇಕಾಗತ್ತೆ ಯಾರೋ ಒಬ್ಬ ರಾಜ ಇದ್ದಾನೆ ಅವನು ರಾಜ್ಯದ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾನೆ ಬಹಳ ಚೆನ್ನಾಗಿ ರಾಜ್ಯ ಸುಭಿಕ್ಷವಾಗಿ ನಡ್ಕೊಂಡು ಹೋಗ್ತಾಯಿದೆ ಅದರ ಸಂತತಿ ಇಲ್ಲ ಆಗ ಮುಂದಕ್ಕೆ ಇಡೀ ರಾಷ್ಟ್ರ ಕ್ಲೇಶಕ್ಕೆ ತುತ್ತಾಗುವ ಸಂದರ್ಭ ಇದೆ ಇದು ಹಾಗಾಗದೇ ಇರಬೇಕಾದ್ರೆ ಏನು ಮಾಡಬೇಕಾಗತ್ತೆ ರಾಜ ಸಂತತಿಯನ್ನು ಬಯಸಬೇಕಾಗತ್ತೆ ಅದು ಕಾಮ ಅಲ್ವೇ ಅಂದರೆ ಹೌದು ಆ ಕಾಮಕ್ಕೆ ಒಂದು ಅಲ್ಲಿ ಆಸ್ಪದ ಇದೆ ಮತ್ತು ಜೊತೆಗೆ ಆ ಕಾಮವನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ವಿಶಿಷ್ಟವಾದಂತಹ ವಿಧಾನವನ್ನು ಸಹ ಹೇಳಿದ್ದಾರೆ ಪುತ್ರಕಾಮೇಷ್ಟಿ ಎಂಬುದಾಗಿ ಹೇಳೋದುಂಟು ಪುತ್ರಕಾಮೇಷ್ಟಾಗವನ್ನು ಇತಿಹಾಸದಲ್ಲಿ ನಾವು ಕೇಳ್ತೀವಿ ಮಹಾರಾಜರುಗಳು ಆಚರಣೆ ಮಾಡಿದ್ರು ಅಂತ ಹ್ಞೂ ಅದು ಏನಂತ ಕರಿಬೇಕೋ ಒಂದು ಕಾಮದಿಂದ ಆಚರಣೆ ಮಾಡಿರುವಂಥದ್ದೇನೆ ಹಾಗೆ ಭೂಮಿಗೆ ಮಳೆಯೇ ಇಲ್ಲ ಮಳೆ ಬೇಕು ಅಂತ ಬಯಸ್ಬೇಕೋ ಬಯಸ್ಬಾರ್ದು ಬಯಸ್ಬೇಕು ಲೋಕದ ಕ್ಷೇಮ ಸಿದ್ಧವಾಗಬೇಕಾದ್ರೆ ಮಳೆ ಬರಲೇಬೇಕು ಅಂತ ಆಗ ಒಂದು ಪರ್ಜನ್ಯ ಜಪ ಅಂತ ಇಟ್ಕೊಂಡ್ರೆ ಅದಕ್ಕೆ ಏನಂತ ಕರಿಬೇಕು ಒಂದು ಕಾಮಿ ಕರ್ಮ ಅಂತಲೇ ಕರಿಬೇಕು ಹಾಗೆ ತುಂಬ ದಾರಿದ್ರ್ಯ ಧರ್ಮಕರ್ಮಗಳನ್ನು ಯಾವುದನ್ನು ನಿರ್ವಾಹ ಮಾಡೋಕ್ಕೆ ನನಗಾಗಲ್ಲ ಧರ್ಮಕರ್ಮಗಳನ್ನು ನಿರ್ವಾಹ ಮಾಡಬೇಕಾಗಿದೆ ನನ್ನ ಕರ್ತವ್ಯವಾಗಿದೆ ಅದರಿಂದ ನನಗೆ ದ್ರವ್ಯ ಬೇಕು ಅಂತ ಯಾರಿಗೂ ಒಬ್ಬನಿಗೆ ಅನಿಸುತ್ತೆ ಅಂತಿದ್ದರೆ ಆಗ ದ್ರವ್ಯ ಸಂಪಾದನೆಗೋಸ್ಕರವಾಗಿ ಒಂದು ಲಕ್ಷ್ಮೀ ಉಪಾಸನೆಯನ್ನು ಅವನು ಮಾಡ್ಬೋದು ಹಾಗೆ ಸಂತತಿ ಇಲ್ಲದೇ ಇದ್ದಾಗ ಸಂತಾನ ಗೋಪಾಲ ಕೃಷ್ಣ ಪೂಜಾ ವ್ರತ ಈ ರೀತಿಯದ್ದು ಕೇಳ್ತೀವಿ ಹಾಗೆ ವಿವಾಹ ಆಗಲಿಲ್ಲ ಅನ್ನೋ ಸನ್ನಿವೇಶ ಇದ್ದರೆ ಸ್ವಯಂವರ ಪಾರ್ವತಿ ವ್ರತ ಜಪ ಇವುಗಳನ್ನೆಲ್ಲ ಆಚರಣೆ ಮಾಡುವಂಥದ್ದುಂಟು ಇಂಥದ್ದೆಲ್ಲ ಕಾಮ್ಯಕರ್ಮಗಳು ಎಂಬುದಾಗಿ ಕರೆಯಲ್ಪಡುತ್ತೆ ಈ ವಿಸ್ತೃತವಾದ ಸೃಷ್ಟಿನಲ್ಲಿ ಕಾಮ್ಯಕರ್ಮಗಳಿಗೂ ಒಂದೊಂದು ಸ್ಥಾನ ಇದೆ ಆದ್ದರಿಂದ ಅವುಗಳನ್ನು ಒಂದು ರೀತಿಯಲ್ಲಿ ಪಟ್ಟಿಯಲ್ಲಿ ಪರಿಗಣಿಸಬೇಕಾಗಿದ್ದಿದೆ ಇದಲ್ಲದೇ ಇದು ನಾ ಮೂರಾಯಿತು ನಾಲ್ಕನೇ ಇನ್ನೊಂದು ಕರ್ಮ ಇದೆ ಯಾವ್ದಾವು ಮೂರಾಯಿತು ಅಂತ ಕೇಳಿದರೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ಅಂತ ಕರ್ಮಗಳನ್ನು ಮೂರಾಗಿ ನೋಡಿದ್ವಿ ನಾಲ್ಕನೇದೊಂದು ಕರ್ಮ ಏನಿದೆ ಅಂತ ಕೇಳಿದರೆ ಪ್ರತಿಷಿದ್ಧ ಕರ್ಮ ಅಂತ ಯಾವ ಕೆಲಸ ಮಾಡಬಾರ್ದು ಆ ಕರ್ಮ ಇದು ಯಾವುದರಲ್ಲೂ ಸೇರಿಕೊಳ್ಳಲ್ಲ ನಿತ್ಯ ಕರ್ಮವೂ ಅಲ್ಲ ಅದು ನೈಮಿತ್ತಿಕ ಕರ್ಮವೂ ಅಲ್ಲ ಕಾಮ್ಯ ಕರ್ಮವೂ ಅಲ್ಲ ಆದರೂ ಮಾಡ್ತಾನೆ ಉದಾಹರಣೆಗೆ ಏನೋ ಮೋಜು ಮಜಾ ಅವನಿಗೆ ಪ್ರಾಣಿ ಯೋಧೆ ಮಾಡೋದು ಅಂದ್ಕಂಡ್ರಿ ಹ್ಞೂ ಎಲ್ಲಿ ಏನಾದ್ರು ಕಂಡುಬಿಟ್ರೆ ಕಾಲಿನಿಂದ ತುಳಿತಾರೆ ಕೆಲವರು ಪಟ್ಟಂತ ಅದು ಸತ್ತೋಗ್ಬೇಕಲ್ಲೇ ಅದರಲ್ಲಿ ಏನೋ ಆನಂದ ಪಡ್ತಾರೆ ಇನ್ಯಾವುದೋ ಹೊಡೆಯೋಕ್ಕೆ ಸಿಕ್ಕಿದರೆ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾರೆ ಹ್ಞೂ ಅದರಲ್ಲಿ ಏನೋ ಮಜಾ ಕಾಣ್ತಾರೆ ಇದು ಹಿಂಸಾತ್ಮಕವಾದ ಕರ್ಮ ಪ್ರತಿಷಿದ್ಧ ಮಾಡಬಾರ್ದದ್ದು ಅದೇ ರೀತಿಯಲ್ಲಿ ಸಂಧ್ಯಾಕಾಲದಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಡ ಅಂತ ಒಂದು ವಿಧಿ ಇದೆ ವೇದ ವಿಧಿ ಇದೆ ಅಥವಾ ಸ್ಮೃತಿಗಳ ಗ್ರಂಥಗಳ ವಿಧಾನ ಇದೆ ಆದ್ದರಿಂದ ಸಂಧ್ಯಾಕಾಲದಲ್ಲಿ ಆಹಾರ ಸ್ವೀಕಾರ ಮಾಡೋದು ಅನ್ನೋದು ಪ್ರತಿಷಿದ್ಧ ನಿಷೇಧ ಅದು ಯಾರೋ ಒಬ್ಬ ಆಕಾರ ಮಾಡ್ತಾನೆ ಇವತ್ತು ಯಾರೋ ಒಬ್ಬ ಮಾಡ್ತಾನೆ ಅಂತ ಹೇಳೋ ಹಾಗಿಲ್ಲ ಯಾರು ಮಾಡ್ತಾ ಇಲ್ಲ ಅಂತ ಕೇಳಬೇಕು ಆ ಪರಿಸ್ಥಿತಿ ಉಂಟಾಗಿದೆ ಸಂಧ್ಯಾಕಾಲ ಅಂದರೆ ಬಹಳ ಆರಾಮಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ರುಚಿ ರುಚಿಯಾದ ಆಹಾರ ಅದಕ್ಕೆ ಜೊತೆಗೆ ಅದಕ್ಕೆ ಸಂಗತವಾಗಿರುವಂಥ ವಿಶಿಷ್ಟ ಪೇಯ ಇವೆಲ್ಲ ಇರಬೇಕು ಹಾಗಾದರೆ ಜೀವನದಲ್ಲಿ ಒಂದು ಸೌಖ್ಯ ಅನುಭವಿಸಿದಾಗ ಆಗುತ್ತೆ ಅವ್ರು ಏನು ಸುಖ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಆದರೆ ಅದು ದೃಷ್ಟಿಯಿಂದ ನಿಷಿದ್ಧ ಕಾರಣ ಆ ಕಾಲ ಆಹಾರವನ್ನು ಪಚನ ಮಾಡಿಕೊಳ್ಳೋಕ್ಕೆ ಅನುಕೂಲವಾದ ಕಾಲ ಅಲ್ಲ ದೇಹವೆಂಬ ಯಂತ್ರ ಆಹಾರ ಪಚನ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ ಅದು ಅದಕ್ಕೆ ಅದಕ್ಕೆ ಸಿದ್ಧವಾಗ್ತಾ ಇಲ್ಲ ಅದು ಆ ದೇಹ ಯಂತ್ರ ಆತ್ಮಧ್ಯಾನಕ್ಕೆ ಬೇಕಾಗುವ ಸ್ಥಿತಿಯ ಕಡೆಗೆ ಹೋಗಬೇಕು ಅಂತ ಬಯಸ್ತಾ ಇದೆ ಅದಕ್ಕೆ ಹೇಳಿಸಿದ ಕಾಲ ಅದು ಆಗಿರೋದ್ರಿಂದ ಅಲ್ಲಿ ಆಹಾರವನ್ನು ಕೊಡೋದಕ್ಕೆ ಹೋದರೆ ಅದು ತಪ್ಪು ಇದೇ ರೀತಿಯಲ್ಲಿ ಹಗಲು ನಿದ್ರಿಸಬೇಡ ದಿವಾಸ್ವಾಪ ಸ್ವಾಪ ಮಾಡಬೇಡ ಬುದ್ಧಿ ಮಂದಾಗತ್ತೆ ದೇಹ ಭಾರ ಜಾಸ್ತಿ ಆಗುತ್ತೆ ದೇಹದಲ್ಲಿ ಮೇಧಸ್ಸು ಆಗುತ್ತೆ ಇತ್ಯಾದಿ ಇತ್ಯಾದಿ ಅನೇಕ ರೂಪದೋಷಗಳನ್ನು ಗುರುತಿಸಿ ಹಗಲು ನಿದ್ರಿಸ್ಬೇಡ ಅಂತ ಹೇಳಿದರೆ ಅದು ಪ್ರತಿಷಿದ್ಧ ಕರ್ಮ ಅಂತಾಯಿತು ಹಗಲು ನಿದ್ದೆ ಮಾಡ್ತಾನೊಬ್ಬ ಅಂದರೆ ಅದು ಮಾಡಬಾರ್ದು ಕರ್ಮವನ್ನು ಮಾಡದಂತೆ ಹಾಗೆ ಗುರು ನಿಂದೆ ನಿಷಿದ್ಧವಾದ ವಸ್ತುವನ್ನು ಭಕ್ಷಣ ಮಾಡುವಂತಹದ್ದು ಯಾರು ಯಾವ ವಸ್ತುವನ್ನು ಸ್ವೀಕರಿಸಬಾರದು ಎಂಬುದಾಗಿ ಶಾಸ್ತ್ರ ವಿಧಾನ ಮಾಡಿದೆಯೋ ಆ ವಸ್ತುವನ್ನು ಅವನು ಬಳಸ್ತಾನೆ ಇತ್ಯಾದಿಯಾಗಿ ತೆಗೆದುಕೊಂಡ್ರೆ ಇವೆಲ್ಲ ನಿಷಿದ್ಧ ಕರ್ಮಗಳು ಅಂತ ಹೀಗೆ ನಾಲ್ಕು ತರಹದ ಕರ್ಮಗಳು ನಡೆಯೋದಕ್ಕೆ ಅವಕಾಶ ಇದೆ ಇಂಥ ನಾಲ್ಕೂ ತರಹದ ಕರ್ಮಗಳನ್ನು ಯಾರೋ ಒಬ್ಬ ಯೋಗಿ ಮನಸಾ ಸನ್ಯಸ್ಯ ಮನಸ್ಸಿನಿಂದ ಕೈ ಬಿಟ್ಟು ತ್ಯಜಿಸಿ ಅಂತ ಅರ್ಥ ಮನಸ್ಸಿನಿಂದ ಕೈ ಬಿಟ್ಟು ಅಂದರೆ ಕರ್ಮ ಮಾಡ್ತಾ ಇದ್ದರೂ ಯಾವುದೋ ಒಂದು ಅಭಿಮಾನ ಅಂಟು ಅದ್ರ ಜೊತೆಗೆ ಇಟ್ಕೊಳ್ಳದೇ ಆಚರಣೆ ಮಾಡ್ತಾನೆ ಅನ್ನೋದನ್ನು ಮನಸ್ಸಿನಿಂದ ತ್ಯಜಿಸಿ ಅನ್ನೋ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಆಚರಣೆ ಮಾಡಿದಾಗ ಅವನು ಏನಾಗ್ತಾನೆ ಅಂತ ಕೇಳಿದ್ರೆ ಸುಖಂ ಆಸ್ತೆ ವಶಿ ಅವನು ಇಂದ್ರಿಯಗಳನ್ನೆಲ್ಲ ಗೆದ್ದವನಾಗಿ ಸುಖಂ ಆಸ್ತೆ ಸುಖವಾಗಿರ್ತಾನೆ ಅಂತ ಅಂತ ನಾವು ಸುಖಕ್ಕೆ ನೂರಾರು ತರಹದ ಮಾರ್ಗವನ್ನು ಹುಡುಕ್ತಿದ್ದೀವಿ ನಿರಂತರವಾಗಿ ಆದರೂ ಅವರೇನು ಹೇಳ್ತಾ ಇದ್ದಾರೆ ಈ ಕರ್ಮಗಳ ಅಭಿಮಾನವನ್ನು ಅವ್ರ ಬಗ್ಗೆ ನನ್ನದೂನೋ ರೀತಿಯಲ್ಲಿ ಅಭಿಮಾನ ಇದೆಯಲ್ಲ ಅದೊಂದನ್ನು ಬಿಟ್ಬಿಡೋ ಬೇರೆ ನಿನ್ನ ಕರ್ತವ್ಯ ಕರ್ಮವನ್ನೆಲ್ಲ ಆಚರಣೆ ಮಾಡುವ ನೀನು ಅದ್ಭುತವಾದ ಸುಖವನ್ನು ಅನುಭವಿಸ್ತೀಯಾ ಸುಖವಾಗಿರ್ತೀಯ ನೀನು ಅಂತ ಅಂದರೆ ತಾತ್ಪರ್ಯ ಒಳಗಿನಿಂದ ಜ್ಞಾನಾನಂದ ಮೈ ತುಂಬ ಹರಿಯೋಕ್ಕೆ ಶುರುವಾಗುತ್ತೆ ಮೇಲಿಂದ ಕೆಳಗಡೆಗೆ ಯಾವುದಾದ್ರೂ ತುಂತುರು ಮಳೆ ಹನಿ ಬಿದ್ದರೆ ಬೇಸಿಗೆ ಕಾಲದಲ್ಲಿ ಅದಕ್ಕೆ ನಾವು ಮೈಗೊಟ್ಟರೆ ಎಷ್ಟು ಹಿತವಾಗುತ್ತೆ ಅದೇ ರೀತಿಯಲ್ಲಿ ಎಲ್ಲೋ ಮೇಲ್ಗಡೆಯಿಂದ ಅಂದರೆ ಶಾಸ್ತ್ರದ ದೃಷ್ಟಿಯಿಂದ ಹೇಳುವಾಗ ಸಹಸ್ರಾರಾನೋ ಚಕ್ರಸ್ಥಾನದಿಂದ ಭಗವಂತನ ಜ್ಞಾನಾನಂದದ ಕಲೆ ಕೆಳಮುಖವಾಗಿ ಇಳಿದು ಬರೋಕ್ಕೆ ಶುರುವಾದರೆ ಅದು ಒಂದು ಅದ್ಭುತವಾದ ಸುಖವನ್ನು ಕೊಡುತ್ತೆ ಆ ಸುಖಕ್ಕೆ ಯಾವುದೇ ವಸ್ತು ಕಾರಣ ಅಲ್ಲ ನನ್ನ ಆಸೆ ಈಡೇರಿದ್ದು ಕಾರಣ ಅಲ್ಲ ಯಾವುದು ಅಂದರೆ ಏನೂ ಇಲ್ಲ ಆ ಏನೂ ಇಲ್ಲ ಅನ್ನೋದೇ ಕಾರಣವಾಗಿದೆ ಆ ಸುಖಕ್ಕೆ ಅಂಥ ಒಂದು ಸುಖವನ್ನು ಅನುಭವಿಸ್ತಾ ಆಸ್ತೆ ಇರ್ತಾನೆ ಅವನು ಸದಾ ಕಾಲದಲ್ಲೂ ಎಲ್ಲಿರ್ತಾನೆ ಅಂದರೆ ಈ ನವದ್ವಾರದಿಂದ ಕೂಡಿರುವಂತಹ ಈ ಪುರದಲ್ಲಿರ್ತಾನೆ ಅಂತ ಈ ಶರೀರವನ್ನು ಒಂದು ಪಟ್ಟಣಕ್ಕೆ ಹೋಲಿಸಿದ್ದಾರೆ ಶರೀರದ ರಚನೆಯ ಹಿನ್ನೆಲೆಯಲ್ಲೇ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡುವ ಕಲೆಯನ್ನು ತಂದಿದ್ದಾರೆ ಅಂತ ಅರ್ಥಶಾಸ್ತ್ರ ಜ್ಞಾಪಿಸುತ್ತೆ ಆದ್ದರಿಂದ ನಗರದ ಉದಾಹರಣೆಯನ್ನು ಕೊಟ್ಟು ದೇಹವನ್ನು ವರ್ಣನೆ ಮಾಡೋದುಂಟು ದೇಹದ ಉದಾಹರಣೆಯನ್ನು ತೆಗೆದುಕೊಂಡು ನಗರವನ್ನು ವರ್ಣನೆ ಮಾಡುವಂಥದ್ದುಂಟು ಈಗೆಲ್ಲ ರುಡಿನಲ್ಲಿದೆ ಒಂದು ಪುರ ಅಂದರೆ ಅದಕ್ಕೆ ದ್ವಾರಗಳಿರಬೇಕು ಆ ಪಟ್ಟಣದ ಹೊರಗಡೆ ಪ್ರವೇಶ ಮಾಡೋಕ್ಕೆ ಅಲ್ಲಿಂದ ಹೊರಗಡೆ ಬರೋಕ್ಕೆ ಅದೇ ರೀತಿಯಲ್ಲಿ ಈ ಶರೀರದಲ್ಲಿ ಅದೇ ರೀತಿಯಾದ ದ್ವಾರಗಳಿದೆಯಂತೆ ಅದು ಒಂಬತ್ತು ಯಾವ್ಯಾವ ಒಂಬತ್ತು ದ್ವಾರಗಳು ಅಂದರೆ ಮೇಲಿರುವ ಅಂದರೆ ಕಂಠದಿಂದ ಮೇಲಿರುವಂತಹದ್ದು ಏಳು ದ್ವಾರಗಳು ಎರಡು ಕಿವಿ ಎರಡು ಕಣ್ಣು ಎರಡು ಮೂಗಿನ ಹೊಳ್ಳೆಗಳು ಆರಾಯಿತು ಒಂದು ಬಾಯಿ ಏಳಾಯಿತು ಇದು ಸಪ್ತದ್ವಾರಗಳು ಅದನ್ನೇ ಹೇಳುವಾಗ ಸಪ್ತ ಶೀರ್ಷಣ್ಯಾನಿ ಆತ್ಮನಃ ಉಪಲಬ್ಧಿ ದ್ವಾರಾಣಿ ಒಟ್ಟು ಏಳು ಶೀರ್ಷಸ್ಥಾನದಲ್ಲಿರುವಂತಹ ಉಪಲಬ್ಧಿ ದ್ವಾರಗಳು ಎಂಬುದಾಗಿ ಕರೀತಾರೆ ಶರೀರವನ್ನು ಬಿಟ್ಟು ಜೀವ ಹೊರಗಡೆ ಹೋಗಬೇಕಾದ್ರೆ ಈ ಏಳು ದ್ವಾರಗಳ ಮೂಲಕ ಹೊರಗಡೆ ಹೋಗೋದುಂಟು ಅಲ್ಲ ಇನ್ನೆರಡು ದ್ವಾರ ಇದೆ ಅದ್ರ ಮೂಲಕನೂ ಹೊರಗಡೆ ಹೋಗೋದುಂಟು ಆ ಹನ್ನೆರಡು ದ್ವಾರ ಯಾವುದಪ್ಪ ಅಂದರೆ ನಡುವಿನಿಂದ ಕೆಳಗಡೆ ಇರುವಂಥ ಮಲಮೂತ್ರ ವಿಸರ್ಜನ ದ್ವಾರಗಳು ಮಲದ್ವಾರ ಮೂತ್ರದ್ವಾರ ಇವು ಎರಡು ದ್ವಾರಗಳು ಒಟ್ಟು ಸೇರಿದಾಗ ಒಂಬತ್ತು ದ್ವಾರಗಳಾಯಿತು ಇದಕ್ಕೆ ದ್ವಾರ ಅಂತ ಕರೆಯೋದಕ್ಕೆ ಕಾರಣ ಜೀವ ಒಳಗಡೆ ಹೋಗಿ ಸೇರ್ಕೊಡುವ ದ್ವಾರ ಜೀವ ಹೊರಗಡೆಗೆ ಅಲ್ಲಿಂದ ಸಾಗುವ ದ್ವಾರ ಎಷ್ಟೋ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ದೇಹ ತ್ಯಾಗ ಮಾಡಿದರೆ ಈ ಶರೀರ ವಿಜ್ಞಾನ ಗೊತ್ತಿರೋನು ದೇಹವನ್ನು ನೋಡಿ ಈತ ಕಣ್ಣಿನ ಮೂಲಕ ದೇಹ ತ್ಯಾಗ ಮಾಡಿದ್ದಾನೆ ಕಣ್ಣಿನ ದ್ವಾರದಿಂದ ಜೀವ ಹೊರಗಡೆ ಹೋಗಿದೆ ಕಿವಿಯ ಮೂಲಕ ಜೀವ ಹೊರಗಡೆ ಹೋಗಿದೆ ಮೂಗಿನ ಬಲಹೊಳ್ಳೆಯ ಮೂಲಕ ದೇ ಜೀವ ಹೊರಗಡೆ ಹೋಗಿದೆ ಎಡಹೊಳ್ಳಿಯ ಮೂಲಕ ಜೀವ ಹೊರಗಡೆ ಹೋಗಿದೆ ಬಾಯಿನ ಮೂಲಕ ಹೊರಗಡೆ ಹೊರಟೋಗಿದೆ ಇಲ್ಲ ಮೂತ್ರದ್ವಾರ ಮಲದ್ವಾರದ ಮೂಲಕ ಹೊರಗಡೆ ಹೊರಟು ಹೋಗಿದೆ ಇದನ್ನೆಲ್ಲ ಗುರುತೋದಕ್ಕೆ ಬರುತ್ತೆ ಶ್ರೀರಂಗ ಮಹಾಗುರುಗಳು ಎಷ್ಟೋ ಸಂದರ್ಭಗಳಲ್ಲಿ ಒಂದು ಶರೀರ ಬಿದ್ದಿರುವಾಗ ಅಂದರೆ ದೇಹತ್ಯಾಗ ಮಾಡಿದಂತಹ ಸಂದರ್ಭ ಇದ್ದಾಗ ಆ ಶರೀರವನ್ನು ಪರಿಚಯ ಮಾಡಿಸ್ತಾ ಅಲ್ಲಿ ಹುಟ್ಕೊಳ್ಳುವಂಥ ಲಕ್ಷಣಗಳನ್ನು ತಮ್ಮ ಶಿಷ್ಯರಿಗೆ ತೋರಿಸಿರುವಂಥದ್ದುಂಟು ಯಾವ ಲಕ್ಷಣ ಹುಟ್ಟುಕೊಂಡಿದೆ ನೋಡಿ ಇಲ್ಲಿ ಬಲಗಡೆ ಕಣ್ಣು ಎಡಗಡೆ ಕಣ್ಣಿಗೆ ವ್ಯತ್ಯಾಸ ಏನುಂಟಾಗಿದೆ ಎಡಗಡೆ ಹೊಳ್ಳೆ ಬಲಗಡೆ ಹೊಳ್ಳಿಯಲ್ಲಿ ವ್ಯತ್ಯಾಸಗಳೇನಿದೆ ಬಾಯಿನಲ್ಲಿ ಏನು ವ್ಯತ್ಯಾಸ ಇದೆ ಇದನ್ನು ತೋರಿಸ್ಬಿಟ್ಟು ಜೀವ ಹೇಗೆ ದೇಹದಿಂದ ಹೊರಗಡೆಗೆ ಸಂಚಾರ ಮಾಡಿದೆ ಅನ್ನೋದನ್ನು ಪರಿಚಯ ಕೊಡ್ತಾ ಇದ್ದಂಥ ಸಂದರ್ಭವನ್ನು ಕೇಳಿದ್ದೀವಿ ಹೀಗೊಂದು ಪರಿಚಯ ರಾಷ್ಟ್ರದಲ್ಲಿತ್ತು ಆ ಮಾತುಕತೆಗಳಿತ್ತು ಅದನ್ನು ಗುರುಸುವಂತಹ ಪರಿಜ್ಞಾನ ಸಮಾಜದಲ್ಲಿ ಒಂದು ಕಾಲದಲ್ಲಿತ್ತು ಇವತ್ತು ಅವೆಲ್ಲ ಹೊರಟು ಹೋಗಿಬಿಟ್ಟಿದೆ ನಮ್ಮ ಬಹಳ ಕಾಲ ಪರಂಪರೆಯಲ್ಲಿ ಬಂದಂತಹ ಎಷ್ಟೆಷ್ಟೋ ವಿಷಯಗಳು ಚಾಲ್ತಿಲ್ ನಿತ್ಯದಲ್ಲಿ ಉಳ್ಕೋತಾ ಇಲ್ಲ ಕಾರಣ ನಮ್ಮ ಅಧ್ಯಯನ ಕ್ಷೇತ್ರ ಇವತ್ತು ಬೇರೆ ಆಗಿಬಿಟ್ಟಿದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಲಿತಾ ಇರೋ ವಿಷಯ ಸಂಪೂರ್ಣ ಭಿನ್ನವಾಗಿಬಿಟ್ಟಿದೆ ಅದು ಈ ಶರೀರ ಯಂತ್ರದ ಈ ಜೀವನದ ಪ್ರಧಾನವಾದಂತಹ ವಿಷಯಗಳನ್ನು ಇಟ್ಕೊಂಡು ಬೆಳೀತಾ ಇಲ್ಲ ಹಾಗಿರೋದ್ರಿಂದ ಈ ಬಗ್ಗೆ ತಿಳುವಳಿಕೆಗಳು ಬಹುಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋ ಭಾಗ ಉಂಟು ಇಂತಹ ಒಂದು ನವದ್ವಾರಗಳಿಂದ ಕೂಡಿರುವಂತಹ ಈ ಶರೀರದಲ್ಲಿ ಅವನು ವಾಸ ಮಾಡ್ತಾ ಇರುವಾಗ ಅವನು ಕುರುವನ್ನ ಕಾರ್ಯ ಏನು ಅವನು ಕಾರ್ಯವನ್ನು ಮಾಡ್ತಾನೂ ಇಲ್ಲ ಮಾಡಿಸ್ತಾನೂ ಇಲ್ಲ ಹಾಗಂದರೆ ಕೇವಲ ಅವನು ಸತ್ ಇದಾನೆ ಅಂತ ಅಷ್ಟೇ ಅದನ್ನೇನೆ ಸಾಕ್ಷಿ ಎಂಬುದಾಗಿ ಅವನು ಎಲ್ಲವನ್ನೂ ನೋಡ್ತಾ ಇದ್ದಾನೆ ಅಷ್ಟೇ ಅಷ್ಟು ಬಿಟ್ಟರೆ ಅವನು ಮಾಡ್ತಾನೂ ಇಲ್ಲ ಮಾಡಿಸ್ತಾನೂ ಇಲ್ಲ ಹಾಗಿದ್ದಾನೆ ಇದನ್ನು ನಾವು ಮನಸ್ಸಿಗೆ ತಂದ್ಕೋಬೇಕಾಗಿದೆ ಯೋಗಿಯಾದವನು ಈ ತತ್ವವನ್ನು ಮನಸ್ಸಿಗೆ ತಂದ್ಕೊತಾನೆ ಹಾಗೆ ತಂದ್ಕೊಳ್ಳೋದ್ರಿಂದಲೇ ಅವನು ಕರ್ಮದ ಬಗ್ಗೆ ಅಭಿಮಾನವೂ ಇಟ್ಕೊಳ್ಳೋಲ್ಲ ಕರ್ಮ ಫಲದ ಬಗ್ಗೆ ಆಸೆಯೂ ಇಟ್ಕೊಳ್ಳಲ್ಲ ಆ ಕಾರಣದಿಂದಲೇ ಅವನು ಸುಖಂ ಆಸ್ತೆ ಸುಖವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅರ್ಥ ಇಂತಹ ಒಂದು ಜೀವನ ಕ್ರಮವನ್ನು ಇಟ್ಕೊಂಡವರು ನಮ್ಮ ಸುತ್ತಮುತ್ತಲು ಕಾಣ್ತಾ ಇದ್ದರೆ ಅವರು ಹೇಗೆ ಸುಖವಾಗಿದ್ದಾರೆ ಅವ್ರ ಸುಖದ ಲಕ್ಷಣಗಳು ಏನೇನು ಕಾಣಿಸ್ತಾ ಇದೆ ಅವರು ನಿತ್ಯ ಜೀವನದಲ್ಲಿ ಹೇಗೆ ಪ್ರತಿಕ್ರಿಯೆಗಳನ್ನು ಲೌಕಿಕವಾದ ಘಟನಾವಳಿಗಳಿಗೆ ನೀಡ್ತಾರೆ ಇದೆಲ್ಲ ನಮ್ಮ ಕಣ್ಣಿಗೆ ಬಿದ್ದಿದ್ರೆ ಹತ್ತು ಹಲವು ಉದಾಹರಣೆಗಳು ನಮ್ಮ ಕಣ್ಣಿಗೆ ಕಂಡಿದ್ದರೆ ಈ ಕೃಷ್ಣನ ಮಾತು ನಮಗೆ ಬಹಳ ಸ್ಪಷ್ಟವಾಗಿ ತಲೆ ಒಳಗೆ ಹಿಡಿಯೋಕ್ಕೆ ಸಾಧ್ಯ ಆಗ್ತಾ ಇತ್ತು ಇವತ್ತು ಇಂಥ ಉದಾಹರಣೆಗಳನ್ನು ನೋಡೋದು ತುಂಬ ದುಸ್ತರ ಅಪರೂಪಕ್ಕೆ ಯಾರೋ ಒಬ್ಬ ಎಲ್ಲೋ ಎಲೆಯ ಮರೆಯ ಕಾಯಿನಂತೆ ಒಬ್ಬ ಯೋಗಿಯೆಲ್ಲೋ ಇರ್ತಾನೆ ಅವನು ಎಲ್ಲರ ಕಣ್ಣಿಗೆ ಬೀಳ್ಬೋದು ಬೀಳದೇ ಇರ್ಬೋದು ಹಾಗಾದಾಗ ಇದಕ್ಕೊಂದು ಉದಾಹರಣೆಯೇ ಇಲ್ಲ ಅನ್ನೋ ತರಹ ಆಗುತ್ತೆ ನಮ್ಮ ನಮ್ಮ ಬದುಕೇನಿದೆ ಆ ಬದುಕು ಒಂದೇ ನಮಗೆ ಗೊತ್ತಿರೋದು ನಮ್ಮಂತೆ ಇನ್ನು ಸಹಸ್ರ ಲಕ್ಷ ಜನಗಳು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅದೇ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಅನ್ನೋ ಸನ್ನಿವೇಶ ಇದ್ದಾಗ ಈ ಮಾತುಗಳು ಬುದ್ಧಿಗೆ ಬೇಗ ತಿಳುವಳಿಕೆಯನ್ನು ಉಂಟು ಮಾಡದೆ ಹೋಗ್ಬೋದು ಅದರಿಂದನೇ ಯಾರೋ ಒಬ್ಬ ಮಹಾಯೋಗಿಯ ಮಾರ್ಗದರ್ಶನ ಬೇಕು ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ ಬೇಕು ಅವನಲ್ಲಿ ಈ ನಡೆ ಇರುತ್ತೆ ಅಂತಂದಾಗ ಅದನ್ನು ನೋಡ್ತಾ ನೋಡ್ತಾನೆ ಎಷ್ಟನ್ನೋ ಕಲಿಬೋದು ಎಲ್ಲವನ್ನೂ ಪಾಠ ಹೇಳ್ಕೊಟ್ಟೆ ಕಲಿಬೇಕಾಗಿಲ್ಲ ತಾನಾಗೆ ಒಂದು ಕಡೆಯಿಂದ ಒಂದು ಕಡೆಗೆ ಧರ್ಮ ಸಂಕ್ರಾಂತವಾಗುತ್ತೆ ಅನ್ನೋ ವಿಷಯ ಇದೆ ಅದು ಅರ್ಥವಾಗುತ್ತೆ ಅವಶ್ಯಕತೆ ಇದ್ದಾಗ ಅಲ್ಪ ಸ್ವಲ್ಪ ಮಾತಾಡಿದರೆ ಸಾಕಾಗುತ್ತೆ ಉಳಿದಿದ್ದಷ್ಟು ತಾನಾಗೆ ಗೊತ್ತಾಗುತ್ತೆ ಹಾಗೆ ಒಂದು ಕಾಲದಲ್ಲಿ ದೇಶದಲ್ಲಿ ಈ ಯೋಗಿಗಳ ಜೀವನ ಸಾಕ್ತಾ ಇತ್ತು ಆದರೆ ಯುಗಧರ್ಮದ ಕಾರಣದಿಂದಾಗಿ ಹೊರ ಪ್ರಪಂಚದ ಅಂಟು ಅತಿಶಯವಾಗಿ ಬೆಳೀತಾ 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 ಈ ವಿಷಯಗಳು ನಮ್ಮ ಬುದ್ಧಿ ಭೂಮಿಕೆಗೆ ಅರ್ಥವಾಗದೇ ಇರುವಂಥ ಸ್ಥಿತಿ ಕಡೆ ಹೋಗ್ತಾ ಇದೆ ಅನ್ನೋ ಸನ್ನಿವೇಶ ಇದೆ ಇದ್ದರೂ ಸಹ ಮಾನವರಾದ ಮೇಲೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಕ್ಕಿದೆ ಬಹಳ ತೀವ್ರವಾಗಿ ಅಪೇಕ್ಷೆ ಪಟ್ಟರೆ ಯೋಗಶಾಸ್ತ್ರ ಹೇಳುತ್ತೆ ಅವನಿಗೆ ಉದಾಹರಣೆಗಳು ಲಭ್ಯವಾಗಿಬಿಡುತ್ತೆ ಒಬ್ಬ ಗುರು ಸಿಗ್ತಾನೆ ಒಬ್ಬ ಜ್ಞಾನಿ ಸಿಗ್ತಾನೆ ಒಬ್ಬ ಯೋಗಿ ಸಿಗ್ತಾನೆ ಈ ಸೃಷ್ಟಿನಲ್ಲಿ ಈಗೆಲ್ಲ ಹೇಳೋದುಂಟು ಆದ್ದರಿಂದ ಅತ್ತ ನಮ್ಮೆಲ್ಲರ ಮನೋಬುದ್ಧಿಗಳು ಹರಿಯುವಂತಾಗಬೇಕು ಆದರ್ಶವನ್ನು ಕಂಡು ಅದನ್ನು ಜೀವನಕ್ಕೆ ಅನ್ವಯ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂತಹ ಉತ್ತಮವಾದ ದಿನಗಳು ನಮಗೆ ಭಾಗ್ಯವಶಾತ್ ಒದಗಿ ಬರಬೇಕು ಎಂಬುದಾಗಿ ಭಾವಿಸ್ಕೋತಾ

अर्पयामी श्री कृष्णार्पण वस्तु Oh, Pero thank <laughs> you Mode, sei...